subscribe to our channel and press the bell button for latest educational videos. ಆತ್ಮೀಯ ಸ್ಪರ್ಧಾರ್ಥಿಗಳೆ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ತವಳಿ. ಎಲ್ಲರೂ ಪರೀಕ್ಷೆಯನ್ನು ಬರೆದಿದ್ದೀರಾ, ಸಂತಸದಲ್ಲಿದ್ದೀರಾ, ಸ್ವ ಮೌಲ್ಯಮಾಪನ ಮಾಡುವಂಥ ಒಂದು ಹಂತಕ್ಕೆ ತಯಾರಿಯಲ್ಲಿದ್ದೀರಾ ಎಂದು ಭಾವಿಸುತ್ತಾ, ಈ ದಿನ ನೀವು ಎದುರುಗೊಂಡಂಥ ಕನ್ನಡ ಭಾಷಾ ಪತ್ರಿಕೆ, ಅದು FDA ಪರೀಕ್ಷೆಯಲ್ಲಿ ಬರುವಂಥ ದ್ವಿತೀಯ ಪತ್ರಿಕೆ, ಆ ಒಂದು ಪತ್ರಿಕೆಗೆ ನಾವು ಉತ್ತರಗಳನ್ನು ಅವಲೋಕನ ಮಾಡೋಣ ಅಂತಕ್ಕಂಥದ್ದು. ಬಹುಪಾಲು ನಮಗೆ ಕಡಿಮೆ ಸಮಯ ಇರೋದರಿಂದ ಇಲ್ಲಿ ಶೇಕಡ 100%-95% ಉತ್ತರಗಳನ್ನು ನಾವು ನೀಡಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀನಿ. ಗೆಳೆಯರೇ, ಒಂದು ನೆನಪಿರಲಿ, ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಇಲ್ಲಿ ಅನೇಕ ಒಂದು ವಿಷಯದ ಕೋಚಿಂಗ್ಗಳನ್ನು ನೀಡ್ತಾ ಇದೆ, ಅನೇಕ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಅನಾಲಿಸಿಸ್ ಮಾಡ್ತಾ ಇದೆ. ಅವುಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋದ್ರ ಮೂಲಕ ಮುಂದೆ ಹೋಗ್ತಾ ಇದ್ದೀನಿ. ನಾವು ಇಲ್ಲಿ ಆಯ್ದುಕೊಂಡಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಎ ಸಿರೀಸನ್ನು ಹೊಂದಿದೆ. ಆ ಎ ಸಿರೀಸ್ ಪತ್ರಿಕೆಯನ್ನು ನೀವು ಅವಲೋಕನ ಮಾಡಬೇಕು. ಬೇರೆ ಬೇರೆ ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಇರೋದರಿಂದ ನಮಗಿಲ್ಲಿ ದೊರಕಿರುವಂಥ ಪತ್ರಿಕೆ ಎ ಸಿರೀಸ್ ಆಗಿದೆ. ಆ ಕಾರಣಕ್ಕಾಗಿ ನಾನು ಅಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ಗೆಳೆಯರೇ, ಗಮನಿಸಿ, ಮೊದಲನೇದಾಗಿ ಸೂಚನೆ ನೋಡಬೇಕು. ಆ ಸೂಚನೆಯಲ್ಲಿ ಏನಿದೆ, ಗೆರೆ ಎಳೆದ ಒಂದು ಪದದ ಒಂದು ಸರಿಯಾದ ರೂಪವನ್ನು ಗುರುತಿಸ್ರಿ. ಒಂದು ವೇಳೆ ಕೊಟ್ಟಿರುವಂಥ ಪದವೇ, ಅಂದರೆ ಗೆರೆ ಎಳೆದಂಥ ಪದವೇ ಸರಿಯಾಗಿದ್ದರೆ ತಪ್ಪಿಲ್ಲ ಎಂದು ಗುರುತಿಸಿ ಅನ್ನುವಂಥ ಒಂದು ಸೂಚನೆ ಇಲ್ಲಿ ಇದೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಮೊದಲ ಪ್ರಶ್ನೆ ಹೀಗಿದೆ ಗೆಳೆಯರೇ, ರಾಮ ಕ್ಷತ್ರ ಧರ್ಮದಲ್ಲೇ ನಡೆದ ಅನ್ನುವಂಥದ್ದಿದೆ. ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ರೂಪ ಯಾವುದು? ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಪದದೋಷಗಳ ಬಗ್ಗೆ ಹೇಳ್ತಾ ಇದ್ದೆ, ಅಕ್ಷರ ದೋಷಗಳ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಐದಾರು ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಹಾಗಿದ್ರೆ ಮೊದಲ ಆಯ್ಕೆಗೆ ಹೋಗೋಣ. ನಾವು ಕ್ಷತಿಧರ್ಮ, ಕ್ಷಾತ್ರಧರ್ಮ, ಕ್ಷತ್ರಧರ್ಮ ತಪ್ಪಿಲ್ಲ ಅಂತಕ್ಕಂಥದ್ದು, ಕೊನೆಯದು ಯಾವಾಗಲೂ ತಪ್ಪಿಲ್ಲ ಅಂತಿರ್ತದೆ. ಇದರಲ್ಲಿ ಸರಿಯಾದ ರೂಪ ಯಾವುದು ಎಂಬುದನ್ನು ನೀವು ಗುರುತಿಸಬೇಕಾಗತ್ತೆ ಗೆಳೆಯರೇ. ನಾವು ಗುರುತಿಸಿದಂಥ ಉತ್ತರ ಕ್ಷಾತ್ರಧರ್ಮ. ಇದು ಸರಿಯಾದಂಥ ಒಂದು ಪದ ಬಳಕೆಯಾಗಿದೆ. ನಿಮ್ಮ ಉತ್ತರವನ್ನು ಇಲ್ಲಿ ಪರಿಶೀಲಿಸ್ಕೊಳ್ಳಿ, ಅದು ಸರಿಯಾಗಿದ್ದರೆ ಖುಷಿ ಪಡಿ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೇ, ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಅನ್ನುವಂಥದ್ದು. ಪಾಶುಪತಾಸ್ತ್ರ ಅನ್ನುವಂಥದ್ದಕ್ಕೆ ಇಲ್ಲಿ ಗೆರೆ ಎಳೆಯಲಾಗಿದೆ. ಅದಕ್ಕೆ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ನೀಡಲಾಗಿದೆ. ಪಶುಪತಸ್ತ್ರ, ಪಾಶಪತುಸ್ತ್ರ, ಪಾಶುಪತಾಸ್ತ್ರ ಮತ್ತು ತಪ್ಪಿಲ್ಲ ಅಂತಕ್ಕಂಥದ್ದು. ಅಂದರೆ ಅರ್ಜುನ ಬಳಸುವ ಒಂದು ಶಸ್ತ್ರದ ಹೆಸರನ್ನು ಇಲ್ಲಿ ನೀಡಲಾಗಿದೆ. ಅದನ್ನು ನೀವು ಸರಿಯಾದಂತಹ ಒಂದು ಬಳಕೆಯಲ್ಲಿ ಯಾವುದನ್ನು ಬಳಸ್ತೀರಿ ಅನ್ನುವಂಥದ್ದೇ ಸರಿಯಾದ ರೂಪ ಆಗಿದೆ ಗೆಳೆಯರೇ. ಇಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು ಅಂದರೆ ಈಗಾಗಲೇ ಬಳಕೆ ಮಾಡಿರುವಂಥ ಪದವೇ ಸರಿಯಾಗಿದೆ ಗೆಳೆಯರೇ. ಪಾಶುಪತಾಸ್ತ ಅಂತಕ್ಕಂಥದ್ದು ಸರಿಯಾದ ರೂಪ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಮುಂದಿನ ಪ್ರಶ್ನೆ ಹೀಗಿದೆ, ಬ್ರಾಹ್ಮಣನಿಗೆ ಮಂತ್ರ ಅನುಷ್ಠಾನವೇ ಆಧಾರ. ಇಲ್ಲಿ ಕೊಟ್ಟಿರುವಂಥ ಒಂದು ಪದ ಮಂತ್ರ ಅನುಷ್ಠಾನ, ಇದರಲ್ಲಿ ಸರಿಯಾದ ರೂಪ ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಮುಂತಾನುಷ್ಠಾನನು, ಮಂತ್ರಾನುಷ್ಠಾನನು, ಮಂತ್ರಾನುಷ್ಠಾನನು ತಪ್ಪಿಲ್ಲ ಅನ್ನುವಂಥದ್ದು, ಯಾವುದು ಸರಿಯಾದ ಬಳಕೆ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು. ಮಂತ್ರ ಅಧಿಕ ಅನುಷ್ಠಾನ ಮಂತ್ರಾನುಷ್ಠಾನ ಆಗತ್ತೆ. ಇಲ್ಲಿ ಕೊಟ್ಟಿರುವಂಥ ರೂಪದಲ್ಲಿ ಗಮನಿಸಿ ಸರಿಯಾದ ರೂಪ ಯಾವುದು ಗೆಳೆಯರೇ? ಸರಿಯಾದ ಉತ್ತರ ಮಂತ್ರಾನುಷ್ಠಾನ. ಈಗ ಜಾಯ್ನ್ ಆಗ್ತಾ ಇರುವಂಥ ಗೆಳೆಯರು ಗಮನಿಸ್ಬೋದು, ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ನೀವು ಎ ಸಿರೀಸನ್ನು ಮುಂದಿಟ್ಕೊಂಡು ನಮ್ಮ ಜೊತೆಗೆ ಬಂದರೆ ನಿಮ್ಮ ಉತ್ತರಗಳನ್ನು ಬೇಗನೆ ಖಚಿತಪಡಿಸ್ಕೊಳ್ಬಹುದು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಮುಂದಿನ ಪ್ರಶ್ನೆ ಹೀಗಿದೆ, ಸಭೆ ಹರ್ಷೋದ್ಗಾರದಿಂದ ಮುಗಿಯಿತು. ಇಲ್ಲಿ ಕೊಟ್ಟಿರುವಂಥ ಒಂದು ಆಯ್ಕೆಯಲ್ಲಿ ಯಾವುದು ಸರಿಯಾದ ರೂಪವನ್ನು ನೀವು ಗುರುತಿಸಬೇಕಾಗಿರ್ತದೆ. ಇಲ್ಲಿ ಗಮನಿಸಿ, ಒಂದನೇ ಆಯ್ಕೆ ಹರ್ಷೋದ್ಗಾರ, ಹರ್ಷೋದ್ಗಾರ ತಪ್ಪಿಲ್ಲ. ಯಾವುದು ಒಂದು ಸರಿಯಾದ ರೂಪವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂತಕ್ಕಂಥದ್ದು. ಇಲ್ಲಿ ಇದು ಕೂಡ ಸರಿಯಾಗಿ ಬಳಕೆಯಾಗಿದೆ. ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ಟೈಪ್ ಮಾಡೋರು ಇಲ್ಲಿ ದೋಷ ಮಾಡಿದ್ದಾರೆ. ನೀವು ಗಮನಿಸ್ಬೋದು ಪ್ರಶ್ನೆ ಪತ್ರಿಕೆಯಲ್ಲಿ
ಹರ್ಷೋದ್ಘಾರ ಅವಧಿ ಸಮಯ ಕಡಿಮೆ ಇರೋದರಿಂದ ಬೇಗ ಬೇಗನೆ ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿ ಕೊಟ್ಟಿರುವಂಥದ್ದು ಹರ್ಷೋದ್ಗಾರ ಅನ್ನುವಂಥದ್ದು ಇಲ್ಲಿ ಏನಾಗ್ಯದ ಸರಿಯಾದ ರೂಪ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರೋದಾಗ್ಯದ, ಆದರೆ ಇದು ಕೂಡ ತಪ್ಪು. ಸರಿಯಾದ ಬಳಕೆ ಯಾವುದು ಗೆಳೆಯರೆ? ಮೊದಲನೇದಾಗಿರ್ತದೆ ಹರ್ಷೋದ್ಗಾರ, ಹರ್ಷ ಪ್ಲಸ್ ಉದ್ಗಾರ ಹರ್ಷೋದ್ಗಾರ ಆಗಿರ್ತದೆ. ಇದಕ್ಕೆ ನಾಲ್ಕನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಗೆಳೆಯರೇ. ಮುಂದಿನ ಪ್ರಶ್ನೆ ಇದೇ ಪದದೋಷಕ್ಕೆ ಸಂಬಂಧಪಟ್ಟದ್ದಿದೆ. ಪಾಂಡವರು ಕಳುಹಿಸಿದ ಕೃಷ್ಣ ಸಂಧಾನ ಮುರಿದು ಬಿತ್ತು. ಇಲ್ಲಿ ಗೆರೆ ಎಳೆದಂಥ ಪದ ಯಾವುದು ಗೆಳೆಯರೇ? ಕೃಷ್ಣ ಸಂಧಾನ ಅಂತಕ್ಕಂಥದ್ದು. ಈ ಕೃಷ್ಣ ಸಂಧಾನದೊಳಗೆ ಯಾವುದು ಸರಿಯಾದ ರೂಪ? ಕೃಷ್ಣಂ ಸಂಧಾನನ, ಕೃಷ್ಣ ಸಂಧಾನನ, ಕೃಷ್ಣ ಸಂಧಾನನ, ತಪ್ಪಿಲ್ಲನ ಅಂತಕ್ಕಂಥದ್ದು. ನಾವು ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಈಗಾಗಲೇ ಬಹಳ ಹಿಂದಿನಿಂದಲೂ ನಟನೆ ಮಾಡ್ತಾ ಬರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಕೃಷ್ಣ ಸಂಧಾನ, ಶ್ರೀಕೃಷ್ಣ ಸಂಧಾನ ಅಂತಕ್ಕಂಥದ್ದು ಬಹಳ ಪ್ರಸಿದ್ಧವಾದಂಥ ಒಂದು ನಾಟಕ ಇದು. ಉತ್ತರ ಕರ್ನಾಟಕದೊಳಗೆ ಬಯಲಾಟ, ಸಣ್ಣಾಟ, ದೊಡ್ಡಾಟ ಅಂತ ಕರೀತಾ ಇರ್ತಾರೆ. ಕೃಷ್ಣ ಸಂಧಾನ ಅಂತಕ್ಕಂಥದ್ದು ಬಳಸಿರುವಂಥ ಪದವೇ ಇಲ್ಲಿ ಸರಿಯಾಗಿದೆ ಗೆಳೆಯರೆ. ಆ ಕಾರಣಕ್ಕಾಗಿ ನಾವು ತಪ್ಪಿಲ್ಲ ಅನ್ನುವಂಥ ಒಂದು ಭಾಗವನ್ನು ಅಂದರೆ ಆಯ್ಕೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ ತಪ್ಪಿಲ್ಲ ಅನ್ನುವಂಥದ್ದಾಗಿರ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೋಟ್ಯಂತರ ರೂಪಾಯಿ ಹಗರಣವನ್ನು ಬಯಲಿಗೆಳೆದರು ಅನ್ನುವಂಥದ್ದು ಆರನೇ ಪ್ರಶ್ನೆ ನೋಡಿ. ಪದದೋಷಕ್ಕೆ ಸಂಬಂಧಪಟ್ಟಂತೆಯೇ ಅತಿ ಹೆಚ್ಚು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಪದದೋಷಕ್ಕೆ ಸಂಬಂಧಪಟ್ಟಂತೆ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಕ್ಷರದೋಷ, ಪದದೋಷ ಈಗಾಗಲೇ ತರಗತಿಗಳಲ್ಲಿ, ಆನಂತರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅನೇಕ ಬಾರಿ ಇವುಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೇನೆ. ಕನ್ನಡದೊಳಗೆ ಶುದ್ಧ ರೂಪವನ್ನು ಬಳಕೆ ಮಾಡಬೇಕು. ಶುದ್ಧ ರೂಪವನ್ನು ನಾವು ಬಳಕೆ ಮಾಡಿದಾಗಲೇ ನಮಗೆ ಅತಿ ಹೆಚ್ಚು ಭಾಷೆ ತಿಳಿಯೋದಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಇಲ್ಲಿ ಗಮನಿಸಿ, ಪದದೋಷಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ 9 ಪ್ರಶ್ನೆಗಳನ್ನು ಕೇಳಿದ್ದಾನೆ ಗೆಳೆಯರೇ. ಇಲ್ಲಿ ಗಮನಿಸಿ, ಮೊದಲೇ ಆಯ್ಕೆ ಕೋಟ್ಯಾಂತರ, ಕೋಟ್ಯಾಂತರ, ಕೋಟಿಯಂತರ, ತಪ್ಪಿಲ್ಲ ಅನ್ನುವಂಥ ಒಂದು ರೂಪಗಳಿವೆ. ಇದರೊಳಗೆ ಸರಿಯಾದ ರೂಪ ಯಾವುದು ಅನ್ನುವಂಥದ್ದನ್ನು ನೀವು ಕಂಡುಹಿಡಿಬೇಕಾಗಿರ್ತದೆ. ಗಮನಿಸಿ, ಬಳಸಿರುವಂಥ ಕೋಟ್ಯಂತರ, ಕೋಟ್ಯಂತರ ನಾವು ಹೇಳುವಾಗ ಹೇಳ್ತೀವಿ ಕೋಟ್ಯಾಂತರ ಅಂತೇಳಿ, ಆದರೆ ಬರೆಯುವಾಗ ಮಾತ್ರ ಕೋಟ್ಯಂತರ ಅನ್ನುವಂಥ ಪದ ಬಳಕೆ ಮಾಡ್ತಾ ಇದ್ದೀವಿ ಗೆಳೆಯರೆ. ಆ ಕಾರಣಕ್ಕಾಗಿ ತಪ್ಪಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಸಾಲಬಾಧೆಯಿಂದ ನರಳಿದರು, ಸಾಲಬಾಧೆಯಿಂದ ನರಳಿದರು, ಇದರೊಳಗೆ ಯಾವುದು ಒಂದು ಸರಿಯಾದ ಉತ್ತರ ಅದನ್ನು ನಾವು ಕಂಡುಹಿಡಬೇಕು. ನೀವು ಗಮನಿಸಿ, ನಮಗೆ ಇಲ್ಲಿ ಸಮಯ ಕಡಿಮೆ ಇರೋದರಿಂದ ಇಲ್ಲಿ ನಾವು ಬೇಗನೆ ನಿಮಗೆ ಉತ್ತರವನ್ನು ನೀಡಬೇಕಾಗಿರುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇರುವಂಥ ಸಮಯದೊಳಗೆ ಅತಿ ಹೆಚ್ಚು ಫಲವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇವೆ. ಗಮನಿಸಿ, ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ, ಅದನ್ನು ನೀವು ಅವಲೋಕನ ಮಾಡಿ. ಸಾಲಬಾಧೆ, ಈ ಒಂದು ಸಾಲಬಾಧೆ ಅನ್ನುವಂಥ ಒಂದು ಪದ ಯಾವುದು ಸರಿಯೇ ಅಂತಕ್ಕಂಥದ್ದು. ಸಾಲ ಬಾಧೆ ಅನ್ನುವಂಥದ್ದಕ್ಕೆ ಹೋದಂಥ ಸಂದರ್ಭದೊಳಗೆ ಇಲ್ಲಿ ಗಮನಿಸಿ, ಸಾಲ ಬಾಧೆ ಅಂತಿದೆ, ಸಾಲ ಬಾಧೆ ಅಂತಿದೆ, ಸಾಲ ಬಾಧೆ ಅಂತಿದೆ, ತಪ್ಪಿಲ್ಲ ಅಂತಕ್ಕಂಥದ್ದಿದೆ. ಕನ್ನಡದಲ್ಲಿ ಸರಿಯಾದ ಪದ ಪ್ರಯೋಗ ಯಾವುದು ಗೆಳೆಯರೆ? ಸಾಲ ಬಾಧೆ ಅನ್ನುವಂಥದ್ದಾಗಿದೆ. ಸಾಲ ಬಾಧೆ ಈ ರೀತಿಯೊಳಗೆ ಕನ್ನಡ ಪದ ಪ್ರಯೋಗವನ್ನು ಮಾಡ್ತಾರೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಒಳ್ಳೆಯ ಕಾರ್ಯಕ್ಕೆ ಮೀನಾಮೇಷ ಎಣಿಸಬಾರದು. ಮೀನಾಮೇಷ, ನಾವು ಮೀನಮೇಷ ಅನ್ನುವಂಥದ್ದನ್ನು ಬಳಕೆ ಮಾಡ್ತಾ ಇರ್ತೀವಿ. ಬರೆಯುವಂತಹ ಸಂದರ್ಭದೊಳಗೆ ಮೀನಾಮೇಷ, ಮೀನಮೇಷ ಅನ್ನುವಂಥದ್ದು ಗೊಂದಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬಹುಪಾಲು ನಾವು ಮೀನಮೇಷ ಅನ್ನುವಂಥದ್ದನ್ನು ಬಳಕೆ ಮಾಡ್ತಾ ಇದ್ದೀವಿ. ಇದನ್ನು ನೀವು ಒಂದು ಸ್ವಲ್ಪ ಪರಿಶೀಲನೆ ಮಾಡಿಕೊಳ್ಳೋದು ಒಳ್ಳೆಯದು. ಮೀನಾಮೇಷ ಅನ್ನುವಂಥದ್ದು ಬರೆಯುವಾಗ ಅಲ್ಲ, ಓದುವಾಗ ಸ್ಪಷ್ಟವಾಗಿ ನಾವು ಇಲ್ಲಿ ಮೀನಾಮೇಷ ಅಂತ ಹೇಳ್ತೀವಿ, ಬರೆಯುವಾಗ ಮೀನಮೇಷ ಅಂತ ಬರಿತಾ ಇದ್ದೀವಿ. ಆ ಕಾರಣಕ್ಕಾಗಿ ನಮ್ಮ ಆಯ್ಕೆ ಒಂದಾಗಿದೆ ಗೆಳೆಯರೇ. ನೀವು ಈ ಪ್ರಶ್ನೆಯನ್ನು ಒಂದು ಸಲ ಪರಿಶೀಲನೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅವರು ದೃಢೀಕರಣ ಕೇಳಿದರು, ಅವರು ದೃಢೀಕರಣ ಕೇಳಿದರು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ನೀವು ಗಮನಿಸ್ತಕ್ಕಂಥದ್ದು ಯಾವುದು ಸರಿಯಾದ ಉತ್ತರ ಆಗ್ಯದ ಅಂತಕ್ಕಂಥದ್ದು. ದೃಢೀಕರಣನ, ದೃಢೀಕರಣನ, ದೃಢೀಕರಣನ,
ದೃಢೀಕರಣನ ಅಂತಕ್ಕಂಥದ್ದು. ಇಲ್ಲಿ ತಪ್ಪಿಲ್ಲ ಅನ್ನುವಂಥ ಒಂದು ಆಯ್ಕೆ ಬರಬೇಕಾಗಿತ್ತು ಗೆಳೆಯರೇ. ಪ್ರಶ್ನೆ ಪತ್ರಿಕೆಯಲ್ಲಿ ಹೀಗೆ ಇದೆ, ತಪ್ಪಿಲ್ಲ ಅನ್ನುವಂಥದ್ದು ಆಯ್ಕೆ. ಇಲ್ಲಿ ಕೊಟ್ಟಿರುವಂಥ ಒಂದು ಪ್ರಶ್ನೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದರೆ ದೃಢೀಕರಣ ಎರಡನೇದ್ದು. ಹೌದಾ, ಎರಡನೇ ಒಂದು ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಬದಲಾಗ್ತದೆ. ಇಲ್ಲಿ ನೀವು ಗಮನಿಸಿ, ಒಟ್ಟು ಪದದೋಷಕ್ಕೆ ಸಂಬಂಧಪಟ್ಟಂತೆ 9 ಪ್ರಶ್ನೆಗಳನ್ನು ನಮಗವರು ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಸೂಚನೆ ಬದಲಿಯಾಗತ್ತೆ. ಆ ರೀತಿ ಒಳಗೆ ನೋಡಿದರೆ ಕೆಳಗಿನ ಪದಗಳಿಗೆ ಪ್ರಶ್ನೆ ಸಂಖ್ಯೆ 10 ರಿಂದ 19 ಸರಿಯಾದ ಅರ್ಥವನ್ನು ಗುರುತಿಸಿ ಅಂತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಿದಾಗ ಮೊದಲ ಅಂದರೆ 10ನೇ ಪ್ರಶ್ನೆ ಏನಿದೆ, ಪಂಖ ಅನ್ನುವಂಥದ್ದಿದೆ. ಇದಕ್ಕೆ ಯಾವುದು ಸರಿಯಾದ ಅರ್ಥ, ಪದಗಳ ಅರ್ಥ ಇದನ್ನು ನೋಡ್ರಿ. 10ರಿಂದ 19 ಅಂದರೆ ಎಷ್ಟು ಕೇಳಿದಾನೆ ಸಮಾನಾರ್ಥಕ ಪದಗಳಿಗೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ ನಿಮಗೆ, ಕೊಟ್ಟಿರುವಂಥ 5ರಿಂದ 10ನೇ ತರಗತಿವರೆಗಿನ ಅಥವಾ 12ನೇ ತರಗತಿವರೆಗಿನ ಪಠ್ಯಪುಸ್ತಕಗಳನ್ನು ಅವಲೋಕನ ಮಾಡಿ ಅಲ್ಲಿರುವಂಥ ಅನೇಕ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ, ಸಮಾನಾರ್ಥಕ ಪದಗಳನ್ನು ಕೇಳ್ತಾರೆ ಅನ್ನುವಂಥದ್ದನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ಪುನರಾವರ್ತನೆ ಮಾಡ್ತಾ ಇದ್ದೆ ಗೆಳೆಯರೇ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ನೋಡಿದಾಗ ನೇರವಾಗಿ ನಾವು ಯಾವ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೋ ಅದೇ ಹೆಚ್ಚು ಉದಾಹರಣೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಪುನರಾವರ್ತನೆ ಆಗಿದ್ದಾವೆ ಗೆಳೆಯರೇ. ಪಂಕ ಅನ್ನುವಂಥದ್ದು ಇಲ್ಲಿ ಕೆಸರು ಅಂತಾಗತ್ತೆ ಗೆಳೆಯರೇ. ಪಂಕ ಅನ್ನುವಂಥದ್ದು ಕೆಸರು, ಪಂಕಜ ಅಂತಿದ್ರೆ ಅದು ಕಮಲ ಆಗತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಪಂಕ ಇದರ ಸಮಾನಾರ್ಥ ಏನು ಗೆಳೆಯರೇ, ಕೆಸರು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೇ, ಅಂತರ್ಧಾನ ಅಂದರೆ ಏನು, ಮಾಯಾಜಾಲನು, ಅರ್ಥೈಸಿಕೊಳ್ಳನು, ಮಾಯವಾಗುನು, ಜೀರ್ಣಿಸಿಕೋ ಅನ್ನುವಂಥ ಅರ್ಥನೋ, ಯಾವುದು ಬರ್ತದೆ ಅನ್ನುವಂಥದ್ದು. ಪದಗಳಿಗೆ ಅರ್ಥ ಸಂಬಂಧಪಟ್ಟಂತೆ ನಾವು ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಿ ಗೆಳೆಯರೇ. ಈಗ ಜಾಯ್ನ್ ಆದಂಥವ್ರು ಗಮನಿಸ್ಕೊಳ್ಳಿ, ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಇದ್ದೀವಿ. ಇಲ್ಲಿ 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮಾಯವಾಗು ಅಂತಕ್ಕಂಥದ್ದು. 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನು, ಮಾಯವಾಗು ಅನ್ನುವಂಥದ್ದಾಗಿದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ತೃಣ, ತೃಣಕ್ಕೆ ಸಮಾನ ಅಂಥೇಳಿ ನಾವು ಬಳಕೆ ಮಾಡ್ತಾ ಇರ್ತೀವಿ. ಆ ತೃಣ ಅಂತಂದರೆ ಗೆಳೆಯರೇ ಹುಲ್ಲು ಆಗಿರ್ತದೆ. ತೃಣ ಅನ್ನುವಂಥದ್ದು ನೇರವಾಗಿ ಅದಕ್ಕೆ ಅರ್ಥ ಏನಪ್ಪ ಅಂತಂದರೆ ಹುಲ್ಲು ಅಂತಕ್ಕಂಥ ವಿಚಾರಗಳು. ಅಲ್ಪ ಆಗೋದಿಲ್ಲ, ಗೀಳು ಆಗೋದಿಲ್ಲ, ಹೀನು ಆಗೋದಿಲ್ಲ. ತೃಣ ಅನ್ನುವಂಥದ್ದು ಹುಲ್ಲು ಎಂಬ ಅರ್ಥವನ್ನು ಕೊಡ್ತದೆ. ಆ ಕಾರಣಕ್ಕಾಗಿ ಸರಿಯಾದ ಉತ್ತರ ಹುಲ್ಲು ಅನ್ನುವಂಥದ್ದಾಗಿದೆ ಗೆಳೆಯರೇ. ನೀವು ಉತ್ತರಗಳನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ, ಸ್ವಮೌಲ್ಯ ಮಾಡಿಕೊಡ್ರಿ. ಸ್ವಮೌಲ್ಯಮಾಪನವನ್ನು ಮಾಡಿಕೊಂಡಾಗ ನಿಮಗೆ ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಅನ್ನುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಉಂಡಲಿಗೆ ಅಂತಂದರೆ ಏನು, ಉಂಡಲಿಗೆ ಅನ್ನುವಂಥದ್ದು ಏನು ಅರ್ಥವನ್ನು ಕೊಡ್ತದೆ. ಉಂಡನಾಲಿಗೆನ, ಎಳ್ಳುಂಡೆಯ, ಕಜ್ಜಾನನ, ಕಡುಬಃ ಅಂತಕ್ಕಂಥದ್ದು. ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾವುದು ಒಂದು ಸರಿಯಾದ ಉತ್ತರ ಅದನ್ನು ನಾವು ಗಮನಿಸ್ಕೊಳ್ಬೇಕು. ಇಲ್ಲಿ ಸರಿಯಾದ ಉತ್ತರ ಕಡಬು, ಹಿಟ್ಟಿನಿಂದ ಮಾಡಿದಂಥ ಒಂದು ಸಿಹಿ ತಿಂಡೆ ಅನ್ನುವಂಥದ್ದು ಬರ್ತದೆ. ಅದು ಏನಪ್ಪ ಅಂದರೆ ಕಡುಬು ಅನ್ನುವಂಥದ್ದಾಗತ್ತೆ. ಅದಕ್ಕಾಗಿ ಉಂಡಲಿಗೆ 13ನೇ ಪ್ರಶ್ನೆ. ಆ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, 4 ಆಗಿರ್ತದೆ ಗೆಳೆಯರೇ. ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ, 13ನೇ ಪ್ರಶ್ನೆ 4ನೇ ಉತ್ತರ ಅಂದರೆ ಕಡುಬು ಅನ್ನುವಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸಮಾನಾರ್ಥಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಮುಂದಿನ ಒಂದು ಸಮಾನ ಅರ್ಥವನ್ನು ಕೇಳುವಂಥ ಪದ ಯಾವುದು ಅಂದರೆ 14ನೇ ಪ್ರಶ್ನೆ, ಖೇಡ ಅಂತಕ್ಕಂಥದ್ದು. ಖೇಡ ಅನ್ನುವಂಥದ್ದು ಇಂದ್ರ ಅನ್ನುವಂಥದ್ದಕ್ಕೂ ಸಮಾನಾರ್ಥಕ ಎಲ್ಲೊಂದು ಕಡೆ ಆಗಿರುವುದಿಲ್ಲ. ಕೇಚರ, ಭಾನು ಇವೆಲ್ಲ 3 ಪದಗಳು, ಅದರ ತೀರ ಸಮೀಪದ ಉತ್ತರವನ್ನು ಕೊಡೋದಿಲ್ಲ. ಕೊನೆಯದಾಗಿ ಹಳ್ಳಿ ಎಂಬುದು ಕೊಡ್ತದೆ ಅನ್ನುವಂಥದ್ದು ನಮ್ಮ ವಾದ. ಆದರೆ ಇದಕ್ಕೆ ಉತ್ತರವನ್ನು ನಾವು ಮುಂದಿನ ಅವಧಿಯಲ್ಲಿ ಪರಿಶೀಲನೆ ಮಾಡೋಣ ಗೆಳೆಯರೇ. ಯಾಕಂತಂದರೆ ನಾವು 100ಕ್ಕೆ 100ರಷ್ಟು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಕರ್ನಾಟಕದೊಳಗೆ ಮಳಖೇಡ ಅನ್ನುವಂಥ ಪದವನ್ನು ಬಳಸ್ತೀವಿ, ಅಂದರೆ ಹಳ್ಳಿಗಳಿಗೆ ಖೇಡ ಅನ್ನುವಂಥ ಪದಗಳನ್ನು ಬಳಕೆ ಮಾಡೋದುಂಟು. ಈ ಖೇಡ ಅನ್ನುವಂಥದ್ದು ಹಳ್ಳಿ ಅನ್ನುವಂಥದ್ದು ನಮ್ಮ ವಾದ. ಇದಕ್ಕೆ ಮುಂದೆ ನಾವು ಉತ್ತರವನ್ನು ಗಮನಿಸೋಣ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಳಿನಿ ಅನ್ನುವಂಥದ್ದು ಯಾವುದು ಸರಿಯಾದಂಥ ಒಂದು ಅರ್ಥ ಅಂತಕ್ಕಂಥದ್ದು. ಅಳಿನಿ ಪದಕ್ಕೆ ಯಾವುದು ಒಂದು ಸರಿಯಾದಂಥ ಒಂದು ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದು.
ಅಳಿನಿ ಅಂದರೆ ಮರಿದುಂಬಿಯ, ಹೆಣ್ಣು ದುಂಬಿಯ, ಗಂಡು ದುಂಬಿಯ, ದೊಡ್ಡ ದುಂಬಿಯ. ದುಂಬಿನ ಇಲ್ಲಿ ಅಳಿನಿ ಅಂತಂದ್ರೆ ಏನು, ಒಟ್ಟಾರೆಯಾಗಿ ದುಂಬಿನ ಅನ್ನುವಂಥ ಅರ್ಥ ಆಗತ್ತೆ. ಆದರೆ ಯಾವುದಾದ್ರಲ್ಲಿ ಮರದುಂಬಿನ, ಹೆಣ್ಣು ದುಂಬಿನ, ಗಂಡು ದುಂಬಿನ ಅಂತಕ್ಕಂಥದ್ದು ಅಳಿನಿ ಅಂದರೆ ಸರಿಯಾದ ಉತ್ತರ ಗೆಳೆಯರೆ ಹೆಣ್ಣು ದುಂಬಿಯಾಗಿರ್ತದೆ. ನಿಮ್ಮ ಉತ್ತರವನ್ನು ಪರಿಶೀಲನೆ ಮಾಡಿಕೊಳ್ಳಿ. 15ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಡಕ ಅನ್ನುವಂಥದ್ದು, ಅಡಕ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಪತ್ರ ಬರಹಗಳಲ್ಲಿ ಅಥವಾ ಪತ್ರ ವ್ಯವಹಾರ ಮಾಡುವಂಥ ಸಂದರ್ಭದೊಳಗೆ ಅಡಕಗಳನ್ನು ಹಚ್ಚಿದ್ದಾರೆಯಾ ಅನ್ನುವಂಥ ಒಂದು ಪದ ಪ್ರಯೋಗ ಮಾಡ್ತಾ ಇದ್ದೀವಿ. ಅಡಕಗಳು ಅಂತಂದರೆ ನಾವು ಇಲ್ಲಿ ಗಮನಿಸ್ತಕ್ಕಂಥದ್ದು ಆಯ್ಕೆಗಳಲ್ಲಿ ಅಡಗಿಸು, ಲಗತ್ತು, ದೊಡ್ಡದು ಮಾಡು, ಅಡಕೆ ಅನ್ನುವಂಥ ನಾಲ್ಕು ರೂಪಗಳಿದ್ದಾವೆ. ಕೊಟ್ಟಿರುವಂಥ ಒಂದು ಆಯ್ಕೆಗಳಲ್ಲಿ ಸರಿಯಾದ ಅತಿ ಸಮೀಪದ ಉತ್ತರವನ್ನು ಕೊಡುವಂಥದ್ದು ಯಾವುದಾಗಿರ್ತದೆ ಗೆಳೆಯರೇ? ಲಗತ್ತು ಅನ್ನುವಂಥದ್ದಾಗಿರ್ತದೆ. ಈ ಲಗತ್ತು ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ, ಸರಿಯಾದಂಥ ಉತ್ತರ ಆಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಅರ್ಕ ಅಂತಕ್ಕಂಥದ್ದು, ನಾನು ತರಗತಿಯಲ್ಲಿ ಬಹಳ ಸಲ ಈ ಪದ ಪ್ರಯೋಗವನ್ನು ಸಮಾನಾರ್ಥಕಗಳನ್ನು ಹೇಳುವಾಗ ಮೊದಲಿಗೆ ಬಳಸೋದೇ ಅರ್ಕ. ಅರ್ಕ ಅನ್ನುವಂಥ ಪದಕ್ಕೆ ಎರಡು ಅರ್ಥ ಇರ್ತವ ಕನ್ನಡ ಭಾಷೆಯಲ್ಲಿ. ಒಂದು ಎಕೆಗಿಡ, ಇನ್ನೊಂದು ಸೂರ್ಯ ಅಂತಕ್ಕಂಥ ಅರ್ಥ. ಆ ಕಾರಣಕ್ಕಾಗಿ ಇಲ್ಲಿ ಸೂರ್ಯ ಅನ್ನುವಂಥದ್ದು ಏನಾಗಿರ್ತದೆ, ಸಮಾನ ಅರ್ಥವನ್ನು ಕೊಡುವಂಥ ಒಂದು ಪದ ಆಗ್ಯದ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅರ್ಕ ಪದಕ್ಕೆ ತೀರ ಸಮೀಪದ ಪದ ಅಂದರೆ ಸಮಾನಾರ್ಥ ಸೂರ್ಯ ಅಂತ ಆಗಿರ್ತದೆ. ಚಂದ್ರ, ನಕ್ಷತ್ರ, ಆಕಾಶ ಇವಕ್ಕೆ ಬೇರೆ ಬೇರೆ ಆದ ಅರ್ಥಗಳಿವೆ. ಆದರೆ ಅರ್ಕ ಅಂತಂದರೆ ಸೂರ್ಯನೇ ಅನ್ನುವಂಥದ್ದಾಗಿದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಭುದ ಅನ್ನುವಂಥದ್ದು ಯಾವ ಒಂದು ಅರ್ಥವನ್ನು ಕೊಡ್ತದೆ ಅನ್ನುವಂಥದ್ದು ಇಲ್ಲಿ 18ನೇ ಪ್ರಶ್ನೆ ಆಗಿದೆ ಗೆಳೆಯರೇ. ಕೊಟ್ಟಿರುವಂಥ ಆಯ್ಕೆಗಳು ಹೀಗಿದ್ದಾವೆ: ದಡ್ಡ ಅಂತಿದೆ, ಸೋಮಾರಿ ಅಂತಿದೆ, ಪಂಡಿತ ಅಂತಿದೆ, ದುಷ್ಟ ಅಂತಿದೆ. ಇದರಲ್ಲಿ ಯಾವುದು ಒಂದು ಸರಿಯಾದ ಉತ್ತರವನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಉತ್ತರ ಪಂಡಿತ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಯಾವುದು ಗೆಳೆಯರೆ? 18ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದಂಥ ಒಂದು ಉತ್ತರವಾಗಿರ್ತದೆ ಗೆಳೆಯರೆ. ಇಲ್ಲಿ ನೀವು ಉತ್ತರವನ್ನು ಗಮನಿಸಬೇಕಾದ್ರೆ ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಅದನ್ನು ಅವಲೋಕನ ಮಾಡಿ ಇಲ್ಲಿ ಎ ಸಿರೀಸ್ ಪ್ರಕಾರ 18ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. 19ನೇ ಪ್ರಶ್ನೆ, ಪದಗಳ ಅರ್ಥಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಷ್ಮಾಂಡ ಅನ್ನುವಂಥ ಒಂದು ಪದಕ್ಕೆ ಯಾವ ಅರ್ಥ ಇದೆ? ಸೋರೆಕಾಯಿ ಇದೆಯಾ, ಕುಂಬಳಕಾಯಿ ಇದೆಯಾ, ಪಡುವಲ್ಕಾಯಿ ಇದೆಯಾ, ಹೀರೆಕಾಯಿ ಇದೆಯಾ? ಯಾವ ಒಂದು ಸರಿಯಾದ ಅರ್ಥವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಗೆಳೆಯರೆ. ಕೂಷ್ಮಾಂಡ ಅಂತಕ್ಕಂಥದ್ದು ಕುಂಬಳಕಾಯಿ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಏನು ಕೂಷ್ಮಾಂಡ ಅಂತಕ್ಕಂಥದ್ದು ಕುಂಬಳಕಾಯಿ ಅನ್ನುವಂಥ ಒಂದು ಸಮಾನ ಅರ್ಥವನ್ನು ಕೊಡ್ತದೆ. ಆ ಕಾರಣಕ್ಕಾಗಿ 19ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನ ವಾಕ್ಯಗಳಲ್ಲಿ ಅಂದರೆ ಈವರೆಗೆ ನಾವು ಸಮಾನ ಪದಗಳಿಗೆ ಸಮಾನ ಒಂದು ಅರ್ಥವನ್ನು ಹುಡುಕ್ತಾ ಇದ್ವಿ, ಒಂದು ಪದಗಳಿಗೆ ಸಮಾನ ಅರ್ಥವನ್ನು ಹುಡುಕ್ತಾ ಇದ್ವಿ, ಮುಂದೊಂದು ನಿಯಮ ಬದಲಿಯಾಯಿತು. ಕೆಳಗಿನ ವಾಕ್ಯಗಳಲ್ಲಿ ಅಂದರೆ 20ರಿಂದ 25ನೇ ಪ್ರಶ್ನೆವರೆಗೆ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಇಂಗ್ಲೀಷ್ ಪದಗಳದಾವ, ಅದಕ್ಕೆ ನಾಲ್ಕು ಕನ್ನಡ ರೂಪಗಳನ್ನು ನೀಡಲಾಗಿದೆ, ಅದರೊಳಗೆ ನಾವೇನು ಮಾಡಬೇಕು, ಸರಿಯಾದದ್ದನ್ನು ಗುರುತಿಸಬೇಕು. ಹಾಂ, ನಾನು ಆವಾಗ ಆವಾಗ ತರಗತಿಗಳಲ್ಲಿ ಅಥವಾ ಚಾನಲ್ನಲ್ಲಿ ಹೇಳ್ತಾ ಇದ್ದೆ, ಮುಖ್ಯವಾಗಿ FDA ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಇಂಗ್ಲೀಷ್ ವ್ಯಾವಹಾರಿಕ ಪದಕೋಶವನ್ನು ಕೇಳಲಾಗ್ತದೆ. ಕೆಲವೊಮ್ಮೆ ಇಂಗ್ಲೀಷ್ ಶಬ್ದಕೋಶದ ಕೆಲವೊಂದಿಷ್ಟು ಪದಗಳನ್ನು ಕೇಳ್ತಾರೆ. ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಆ ಪದಗಳ ಜ್ಞಾನ ನಮಗೆ ಅಗತ್ಯ ಅಂಥೇಳಿ ಇಲ್ಲಿ 6 ಪ್ರಶ್ನೆಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಇಲ್ಲಿ 20ನೇ ಪ್ರಶ್ನೆ ಹೀಗಿದೆ, ಎಲ್ಲ ರಾಜ್ಯಗಳು ತನ್ನದೇ ಆದ ಸ್ಟೇಟ್ ಆಂಬ್ಲೆಮ್ ಹೊಂದಿರುತ್ತವೆ. ಸ್ಟೇಟ್ ಆಂಬ್ಲೆಮ್ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರುವಂಥ ಪದ, ಅದಕ್ಕೆ ಪರ್ಯಾಯವಾಗಿ ಸಮಾನಾರ್ಥದಲ್ಲಿ ಕನ್ನಡದೊಳಗೆ ಯಾವ ಪದವನ್ನು ಬಳಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕಾಗತ್ತೆ. ರಾಜ್ಯ ಲಾಂಛನನ, ರಾಜ್ಯ ಚಿಹ್ನೆನ, ಅಥವಾ ರಾಜ್ಯದ ಸಂಕೇತನ, ಅಥವಾ ರಾಜ್ಯದ ಚಿತ್ರನ, ಯಾವುದು ಆಕೆ?
ಸರಿಯಾದಂಥ ಒಂದು ರೀತಿ ಒಳಗೆ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸ್ಟೇಟ್ ಅಂದರೆ ರಾಜ್ಯ, ಎಲ್ಲದರಲ್ಲೂ ರಾಜ್ಯ ಇದೆ. ಕನ್ಫ್ಯೂಷನ್ ಇರೋದು ಎಲ್ಲಿ, ಗೊಂದಲಗಳು ಇರೋದು ಎಲ್ಲಿ, ಲಾಂಛನನ ಚಿಹ್ನೆನ ಸಂಕೇತನ ಚಿತ್ರ ಅಂತಕ್ಕಂಥದ್ದು ಯಾವುದಾಗುತ್ತೆ ಅಂತಕ್ಕಂಥದ್ದು. ಎಂಬ್ಲೇಮ್ ಅಂದರೆ ಲಾಂಛನ ಆಗತ್ತೆ ಗೆಳೆಯರೇ. ಎಂಬ್ಲೇಮ್ ಅನ್ನುವಂಥದ್ದು ಲಾಂಛನ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಆ ಕಾರಣಕ್ಕಾಗಿ ಸ್ಟೇಟ್ ಎಂಬ್ಲೇಮ್ ಅಂತಂದರೆ ರಾಜ್ಯ ಲಾಂಛನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 20ನೇ ಪ್ರಶ್ನೆ, ಅದಕ್ಕೆ ಮೊದಲ ಯಾಕೆ ಸರಿಯಾದಂಥ ಉತ್ತರ. ಗೆಳೆಯರೇ, ಈಗ ಜಾಯ್ನ್ ಆಗಿರುವಂಥವರು ನೀವು ಗಮನಿಸ್ಕೊಳ್ರಿ, ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆ, ಅದರಲ್ಲೂ ಎರಡನೇ ಪ್ರಶ್ನೆ ಪತ್ರಿಕೆ ಅಂದರೆ ಸಾಮಾನ್ಯ ಕನ್ನಡದ ಒಂದು ಉತ್ತರಗಳನ್ನು ನೋಡ್ತಾ ಇದ್ದೀವಿ. ಕೀ ಆನ್ಸರ್ಸ್, ಅದರ ಉತ್ತರಗಳನ್ನು ಅವಲೋಕನ ಮಾಡ್ತಾ ಇದ್ದೀವಿ. 90% ನಾವು ಉತ್ತರವನ್ನು ಕೊಡುವಂಥ ಪ್ರಯತ್ನಗಳನ್ನು ಇಲ್ಲಿ ನಿಮ್ಗೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಮುಂದಿನ ಪ್ರಶ್ನೆ ಹೀಗಿದೆ, ದಿನವು ಕಮ್ಯೂಟ್ ಮಾಡಲಾರದೆ ಕೆಲಸಕ್ಕೆ ರಾಜೀನಾಮೆ ನೀಡಿದರು. ಕಮ್ಯೂಟ್ ಮಾಡಲಾರದೆ ಅನ್ನುವಂಥ ವಿಚಾರಗಳಂದರೆ ಓಡಿ ಹೋಗದೆ, ತಡವಾಗಿ ಹೋಗದೆ, ಮೆಲ್ಲನೆ ಹೋಗದೆ ಇಲ್ಲ ಆಗೋದಿಲ್ಲ, ಆದರೆ ಹೋಗಿ ಬರುವ ಪ್ರಯಾಣ ಮಾಡಲಾರದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಗೆಳೆಯರೇ. ಆ ಕಾರಣಕ್ಕಾಗಿ 21ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಗೆಳೆಯರೇ, ಹೋಗಿ ಬರುವ ಪ್ರಯಾಣ ಅನ್ನುವಂಥದ್ದು ಸರಿಯಾದಂಥ ಒಂದು ರೂಪ ಆಗಿರ್ತದೆ. ಆ ಕಾರಣಕ್ಕಾಗಿ ಕಮ್ಯೂಟ್ ಅನ್ನುವಂಥ ಪದಕ್ಕೆ ಮೂರನೇ ಆಯ್ಕೆ, 21ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಗೆಳೆಯರೇ, ಸಮಯದ ಅಭಾವ ಇರೋದರಿಂದ ನಾವು ವೇಗ ವೇಗವಾಗಿ ಆ ಮುಂದಿನ ಪ್ರಶ್ನೆಗೆ ಹೋಗಬೇಕಾಗತ್ತೆ. ಅವರಿಗೆ ಕನ್ನಡದಲ್ಲಿ ಫ್ಲೂಯೆನ್ಸ್ ಇದೆ ಅನ್ನುವಂಥ ಒಂದು ಪದಕ್ಕೆ ನಾಲ್ಕು ಆಯ್ಕೆಗಳಿದ್ದಾವೆ, ನಿರರ್ಗಳತೆ, ಪ್ರಾಸಬದ್ಧತೆ, ಗೊತ್ತಿಲ್ಲದಿರುವುದು, ವಿರಳತೆ ಅನ್ನುವಂಥದ್ದು. ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ನಿರರ್ಗಳತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. 22ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ ಗೆಳೆಯರೇ, ಪ್ರತಿಯೊಬ್ಬ ಲೇಖಕನಿಗೂ ತನ್ನದೇ ಆದ ಪೊಯೆಟಿಕ್ ಲೈಸೆನ್ಸ್ ಇರುತ್ತದೆ. ಆ ಪೊಯೆಟಿಕ್ ಲೈಸೆನ್ಸ್ಗೆ ನಾಲ್ಕು ಆಯ್ಕೆಗಳಿದ್ದಾವೆ ಇಲ್ಲಿ, ಕಾವ್ಯನಾಮನ, ಕಾವ್ಯದರ್ಶನನ, ಕಾವ್ಯ ವಿಡಂಬನೆನ, ಕಾವ್ಯ ಸ್ವಾತಂತ್ರ್ಯನ. ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ನಾವು ನೋಡಿದಾಗ ನಾಲ್ಕನೇ ಆಯ್ಕೆ, 23ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. ನಿಮ್ಮ ಉತ್ತರವನ್ನು ನೀವು ಪರಿಶೀಲನೆ ಮಾಡ್ಕೊಳ್ಳಿ, ನಾವು ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೇ, ಲಿರಿಕ್ ಎನ್ನುವ ಸಾಹಿತ್ಯ ಪ್ರಕಾರವು ಇಂಗ್ಲೀಷ್ನಿಂದ ಬಂದಿತ್ತು. ಇಲ್ಲಿ ಕೊಟ್ಟಿರುವಂಥ ಪದ ಯಾವುದು, ಲಿರಿಕ್ ಅನ್ನುವಂಥದ್ದು. ಲಿರಿಕ್ ಅನ್ನುವಂಥ ಪದಕ್ಕೆ ನಾಲ್ಕು ಆಯ್ಕೆಗಳಿದ್ದಾವೆ ಇಲ್ಲಿ, ಭಾವಗೀತೆನೋ, ಕಥನಗೀತೆನೋ, ಗೀತರೂಪಕನೋ, ಅಥವಾ ನವ್ಯ ಕವನನೋ ಅಂತಕ್ಕಂಥದ್ದು. ನಾವು ಇಲ್ಲಿ ಗಮನಿಸಿದಾಗ ಅತಿ ಸಮೀಪದ ಅರ್ಥವನ್ನು ಕೊಡುವಂಥದ್ದು ಯಾವುದು, ಭಾವಗೀತೆ ಆಗಿದೆ. ಆ ಕಾರಣಕ್ಕಾಗಿ 24ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರ್ತದೆ ಗೆಳೆಯರೇ. ಗಮನಿಸಿ, ನಾವು ಇಲ್ಲಿ ಆಯ್ದುಕೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಎ ಸಿರೀಸ್ನದ್ದು. ಆ ಕಾರಣಕ್ಕಾಗಿ ಎ ಸಿರೀಸ್ನ 24ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಒಂದು ಪ್ರಶ್ನೆಯನ್ನು ಅವಲೋಕನ ಮಾಡೋಣ. ಮುಂದಿನ ಪ್ರಶ್ನೆ ಹೀಗಿದೆ, ವಿದೇಶಕ್ಕೆ ಪ್ರಯಾಣಿಸಬೇಕಂದರೆ ಪಾಸ್ಪೋರ್ಟ್ ಕಡ್ಡಾಯವಾಗಿರುತ್ತದೆ. ಇಲ್ಲಿ ಪಾಸ್ಪೋರ್ಟ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಪರವಾನಗಿ, ರಹದಾರಿ, ಅನುಜ್ಞಾಪತ್ರ, ರಫ್ತು ಪತ್ರ ಅನ್ನುವಂಥ ಒಂದು ನಾಲ್ಕು ಆಯ್ಕೆಗಳಿದ್ದಾವೆ ಅಂತಕ್ಕಂಥದ್ದು. ಆದರೆ ಈ ಪಾಸ್ಪೋರ್ಟ್ ಅನ್ನುವಂಥ ಪದಕ್ಕೆ ಈ ಎರಡೂ ಪದಗಳು ತೀರಾ ಹತ್ತಿರವಾಗಿದ್ದಾವೆ. ಪರವಾನಗಿ ಪತ್ರನ, ರಹದಾರಿ ಪತ್ರನ ಅನ್ನುವಂಥದ್ದು ತೀರಾ ಹತ್ತಿರದ ಒಂದು ಉತ್ತರ ಇರೋದರಿಂದ ಇದಕ್ಕೆ ಉತ್ತರವನ್ನು ಕಾಯೋಣ. ಆದರೆ ನಮ್ಮ ಪ್ರಕಾರ ರಹದಾರಿ ಪತ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ ಇಲ್ಲಿ. ಆ ವ್ಯಾಕರಣದ ಒಂದು ನೋಡಿದಾಗ, ದೇವರೇ ನೀನೇ ಈ ಸಂಕಟದಿಂದ ಪಾರು ಮಾಡು, ಈ ವಾಕ್ಯದಲ್ಲಿ ನೀನೇ ಎಂಬುದು ಡ್ಯಾಶ್ ಅವ್ಯಯ ಅಂತ ಕೇಳ್ಯಾರ. ಕನ್ನಡದ ಅವ್ಯಯಗಳಲ್ಲಿ 10 ಪ್ರಕಾರ ಬರ್ತಾವೆ, ಆ ಅವ್ಯಯಗಳಲ್ಲಿ ಕೆಲವೊಂದನ್ನು ಇಲ್ಲಿ ಆಯ್ಕೆಯ ರೂಪದಲ್ಲಿ ನೀಡಿದ್ದಾರೆ. ಇದರೊಳಗೆ ನೀನೇ ಎಂಬುದು ಯಾವ ಒಂದು ಅವ್ಯಯ ಬರ್ತದೆ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂಥದ್ದನ್ನು ಗುರುತಿಸಬೇಕು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆ ಕಾರಣಕ್ಕಾಗಿ ಕ್ರಿಯಾರ್ಥಕ ಅವ್ಯಯನ, ಅವಧರಣಾರ್ಥಕ ಅವ್ಯಯನ, ಭಾವಬೋಧಕ ಅವ್ಯಯನ, ಸಂಬೋಧನ ವಾಚಕ ಅವ್ಯಯನ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಅವ್ಯಯಗಳು. ಅವಧರಣಾರ್ಥಕ ಅಂತಕ್ಕಂಥದ್ದು ನಿಶ್ಚಯಾರ್ಥದಲ್ಲಿ, ನಿರ್ಧಾರಾರ್ಥದಲ್ಲಿ ಬಳಸಲ್ಪಡುವಂಥ ಅವ್ಯಯಗಳೇನಾದರೂ ಇದ್ದರೆ ಅದಕ್ಕೆ ಅವಧರಣಾರ್ಥಕ ಅವ್ಯಯ ಅಂತೇಳಿ, ನೀನೇ ಅನ್ನುವಂಥದ್ದು ನಿರ್ಧಾರ ಆಗ್ಯದ, ಆ ಕಾರಣಕ್ಕಾಗಿ ಇಲ್ಲಿ ಅವಧರಣಾರ್ಥಕ ಅವ್ಯಯ ಅನ್ನುವಂಥದ್ದು ಸರಿಯಾದ ಉತ್ತರ ಗೆಳೆಯರೇ.
ಇಪ್ಪತ್ತಾರಕ್ಕೆ ಏಳನೇ ಆಯ್ಕೆ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಬಸರಿ ಎನ್ನುವಂಥದ್ದು ಯಾವ ಅರ್ಥವನ್ನು ಕೊಡುತ್ತದೆ ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆ. ಬಸರಿ ಎಂದರೆ ಡ್ಯಾಶ್ ಅಂತ ಕೇಳಿದಾನೆ, ಬಿಟ್ಟ ಸ್ಥಳ ತುಂಬಿರಿ ಅನ್ನುವಂಥದ್ದು. ಹೊಟ್ಟೆಯಲ್ಲಿ ಮಗುವನ್ನುಳ್ಳ ಹೆಂಗಸು ಅಂದರೆ ಬಸುರಿ ಆಗುತ್ತೆ. ಪದ ಪ್ರಯೋಗ ಗಮನಿಸ್ರಿ, ಬಸುರಿ ಅನ್ನುವಂಥದ್ದಾಗತ್ತೆ. ಬಹಳ ಸರಿಯಾದದು, ಒಂದು ಜಾತಿಯ ಮರ ಹೊರಕ್ಕೆ ಹಾಕು. ಇಲ್ಲಿ ಮೊದಲೇ ಆಯ್ಕೆ ಅಂತೂ ಆಗೋದನೇ ಇಲ್ಲ. ಇನ್ನು ಉಳಿದಂಥ ಮೂರು ಆಯ್ಕೆಗಳಲ್ಲಿ ಒಂದು ಜಾತಿಯ ಮರ ಅಂತಕ್ಕಂಥದ್ದು ಬಸರಿ ಗಿಡ ಅಂತೇಳಿ ಇಲ್ಲಿ ನಾವು ಬಳಕೆ ಮಾಡ್ತಾ ಇರ್ತೀವಿ. ಒಂದು ಜಾತಿಯ ಮರ ಅಂತಕ್ಕಂಥದ್ದು 27ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪರ್ವತ ಎಂಬ ಪದವು ಡ್ಯಾಶ್ ಉದಾಹರಣೆ. ಪರ್ವತ ಅನ್ನುವಂಥದ್ದು ನಾಮಪದಗಳಲ್ಲಿ ಒಂದಾಗ್ಯದ. ಅದರಲ್ಲಿ ಅಂಕಿತನಾಮನ, ಅನ್ವರ್ತಕ ನಾಮನ, ರೂಢನಾಮನ, ಭಾವನಾಮನ ನಾಲ್ಕು ಆಯ್ಕೆಗಳಿದ್ದಾವೆ ಅಂತಕ್ಕಂಥದ್ದು. ಅಂಕಿತನಾಮ ಅಂದರೆ ಇಟ್ಟಂಥ ಹೆಸರು, ಅನ್ವರ್ತಕ ನಾಮ ಅಂದರೆ ಕೊಟ್ಟಂಥ ಹೆಸರು, ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥ ಹೆಸರು, ಭಾವನಾಮ ಅಂದರೆ ಮನುಷ್ಯನ ಭಾವನೆಗಳನ್ನು ತಿಳಿಸುವಂಥವು. ಆ ಕಾರಣಕ್ಕಾಗಿ ರೂಢಿಯಿಂದ ಬಂದಿರುವಂಥ ಹೆಸರು ಪರ್ವತ ಆಗಿರ್ತದೆ. ಇದಕ್ಕಾಗಿ ಇಲ್ಲಿ 28ಕ್ಕೆ ಮೂರನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೆ. ಆ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪಡುವಣ ಎಂಬುದು ಡ್ಯಾಶ್ ವಾಚಕ. ಪಡುವಣ ಅನ್ನುವಂಥದ್ದು ಡ್ಯಾಶ್ ವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ, ಸರ್ವನಾಮ ಅಂತಕ್ಕಂಥದ್ದು. ಇಲ್ಲಿ ನೀವು ಗಮನಿಸಬಹುದು, ಪ್ರಕಾರವಾಚಕ ಅಂದರೆ ರೀತಿಗಳನ್ನು ತಿಳಿಸುವಂಥದ್ದಕ್ಕೆ ಪ್ರಕಾರವಾಚಕ ಅಂತ ಕರೀತಾರೆ. ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ತಿಳಿಸುವಂಥದ್ದು, ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ತಿಳಿಸುವಂಥದ್ದು, ಸರ್ವನಾಮಗಳಂದರೆ ನಾಮಪದಗಳ ಬದಲಾಗಿ ಬಳಸುವಂಥದ್ದು. ಆದರೆ ದಿಕ್ಕು, ಪಡುವಣ ಅನ್ನುವಂಥದ್ದು ಒಂದು ದಿಕ್ಕು. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ದಿಗ್ವಾಚಕ ಗೆಳೆಯರೇ. 29ನೇ ಪ್ರಶ್ನೆಗೆ ಎರಡನೇ ಒಂದು ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಸಂಧಿ ಕಾರ್ಯ ಆಗುವಾಗ ಪೂರ್ವ ಪದದ ಒಂದು ಅಕ್ಷರವು ಸಂಧಿಯ ಯಾವ ಪದದಲ್ಲಿ ಇಲ್ಲದಿದ್ದರೆ ಅಂಥ ಸಂಧಿಯನ್ನು ಡ್ಯಾಶ್ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ನಾಲ್ಕು ಸಂಧಿಗಳನ್ನು ಕೊಟ್ಟಿದ್ದಾರೆ, ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಯಕಾರಾಗಮ ಸಂಧಿ. ನಾಲ್ಕು ಕೂಡ ಕನ್ನಡ ಸಂಧಿಗಳೇ. ಆದರೆ ಇಲ್ಲಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗುವುದಕ್ಕೆ ಲೋಪಸಂಧಿ ಅಂತ ಕರೀತಾರೆ ಗೆಳೆಯರೆ. ಆ ಕಾರಣಕ್ಕಾಗಿ ಇಲ್ಲಿ ಮೂರನೇ ಆಯ್ಕೆ ಅಂದರೆ 30ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮೆಲ್ಲ ಮೆಲ್ಲಗೆ ನಡೆ ಈ ವಾಕ್ಯದಲ್ಲಿ ಮೆಲ್ಲ ಮೆಲ್ಲಗೆ ಎಂಬುದು ಡ್ಯಾಶ್ ಕ್ರಿಯಾ ವಿಶೇಷಣ ಆಗಿದೆ ಅಂತಕ್ಕಂಥದ್ದು. ರೀತಿವಾಚಕನ, ಅನುಕರಣವಾಚಕನ, ಪ್ರಶ್ನಾವಾಚಕನ, ಆವೃತ್ತಿವಾಚಕನ ಅಂತಕ್ಕಂಥದ್ದು. ಇಲ್ಲಿ ನೀವು ಗಮನಿಸಬಹುದು, ಮೆಲ್ಲ ಮೆಲ್ಲಗೆ ಅನ್ನುವಂಥದ್ದು ನಡೆಯುವಂಥ ಒಂದು ರೀತಿಯನ್ನು ಅನುಕರಣೆ ಮಾಡ್ತದೆ. ಆ ಕಾರಣಕ್ಕಾಗಿ ಇದೊಂದು ಅನುಕರಣ ವಾಚಕ ಪದ ಆಗ್ಯದ ಅನ್ನುವಂಥದ್ದು 31ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಹಾಲಿನಿಂದ ತುಪ್ಪವು ತಯಾರಾಗುತ್ತದೆ. ಇಲ್ಲಿ ಹಾಲಿನಿಂದ ಎಂಬುದು ಡ್ಯಾಶ್ ವಿಭಕ್ತಿ. ಹಾಲಿನಿಂದ ಅನ್ನುವಂಥ ಪದದೊಳಗೆ ಯಾವ ವಿಭಕ್ತಿ ಅಲ್ಲಿ ಸೇರಿಕೊಂಡದ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ತೃತೀಯಾನ, ಷಷ್ಠಿನ, ಸಪ್ತಮಿನ, ಪ್ರಥಮಾನ ಅಂತಕ್ಕಂಥದ್ದು. ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ಯದ. ಆ ಕಾರಣಕ್ಕಾಗಿ 32ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದಂಥ ಉತ್ತರ ಆಗ್ಯದ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಗಮನಿಸಿ, ನಾವು ಎ ಸಿರೀಸ್ನ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಇದ್ದೀವಿ. ನಿಮ್ಮ ಗಮನಕ್ಕಿರಲಿ, ಎ ಸಿರೀಸ್ನ ಪ್ರಶ್ನೆ ಪತ್ರಿಕೆಯನ್ನು ನೀವು ಅವಲೋಕನ ಮಾಡಿದರೆ ಒಳ್ಳೆಯದು. ಆ ಮುಂದಿನ ಪ್ರಶ್ನೆ ಹೇಗಿದೆ ಗೆಳೆಯರೇ? ಸುಲಿದ ಬಾಳೆಯ ಹಣ್ಣಿನಂದಿದಿ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ. ಉಪಮಾಲಂಕಾರನ, ರೂಪಕ ಅಲಂಕಾರನ, ಉತ್ಪ್ರೇಕ್ಷ ಅಲಂಕಾರನ, ದೀಪಕ ಅಲಂಕಾರನ ಅನ್ನುವಂಥದ್ದು ನಾಲ್ಕು ಆಯ್ಕೆಗಳಿದ್ದಾವೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಹಣ್ಣಿನಂದದಿ ಅಂದರೆ ಹಣ್ಣಿನಂತೆ, ಅಂತೆ ಅನ್ನುವಂಥ ಉಪಮಾವಾಚಕ ಅಲ್ಲಿ ಬಂದದ. ಆ ಕಾರಣಕ್ಕಾಗಿ ಗೆಳೆಯರೇ ಇದು ಉಪಮಾಲಂಕಾರ ಆಗತ್ತೆ. 33ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಸಿರಿತನ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸಿರಿತನ ಅನ್ನುವಂಥದ್ದು ಇಲ್ಲಿ ಡ್ಯಾಶ್ ಆಗಿದೆ ಅಂತಕ್ಕಂಥದ್ದು. ಭಾವನಾಮನ, ಅಂಕಿತನಾಮನ, ಅನ್ವರ್ತಕ ನಾಮನ, ರೂಢನಾಮ. ಈ ಹಿಂದೆ ಹೇಳಿದೆ, ಅಂಕಿತನಾಮ, ಅನ್ವರ್ತಕ ನಾಮ, ರೂಢನಾಮ ಅಂದ್ರೇನು? ಸಿರಿತನ ಅಂತಂದರೆ ಇಲ್ಲಿ ತದ್ದಿತಾಂತ ಭಾವನಾಮ ಅದು.
ಭಾವನಾಮದಲ್ಲಿ ಬರುವಂಥದ್ದು ಒಂದು ಪ್ರಕಾರ ಅದು. ನೇರವಾಗಿ ನಾವು ನೋಡಿದ್ರೆ ಅದು ತದ್ದಿತಾಂತ ತದ್ದಿತ ಭಾವನಾಮ ಅಥವಾ ತದ್ದಿತಾಂತ ಭಾವನಾಮ ಆಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಮೊದಲನೇ ಆಯ್ಕೆ ಅಂದರೆ 34 ಭಾವನಾಮ ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅಂದರೆ ಅನ್ಯ ಭಾಷೆಯಿಂದ ಸ್ವೀಕೃತವಾದಂಥ ಶಬ್ದವನ್ನು ಗುರುತಿಸಿ ಅನ್ನುವಂಥ ಒಂದು ಪ್ರಶ್ನೆ ಇದೆ. 35-36 ಅಂದರೆ 2 ಪ್ರಶ್ನೆಗಳನ್ನು ಅಲ್ಲಿ ಕೇಳಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಭೂಮಿ, ನೀರು, ಭಾನು ಮತ್ತು ಮೀನು ಅಂತಕ್ಕಂಥದ್ದು, ಇವುಗಳಲ್ಲಿ ಯಾವುದು ಅನ್ಯ ಭಾಷೆಯಿಂದ ಸ್ವೀಕೃತವಾದಂಥ ಪದ, ಗುಂಪಿಗೆ ಸೇರದ ಪದವನ್ನು ಇಲ್ಲಿ ನಾವು ತೆಗಿಬೇಕಾಗತ್ತೆ. ಭೂಮಿ ಅಂತಕ್ಕಂಥದ್ದು ಸಂಸ್ಕೃತ ಜನ್ಯ ಆಗಿರೋದ್ರಿಂದ ಆ ಕಾರಣಕ್ಕಾಗಿ 35 ಪ್ರಶ್ನೆಗೆ ಭೂಮಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. 36 ಪ್ರಶ್ನೆ ಹೀಗಿದೆ. ಕದ, ಮರ, ರಜಾ, ಕರಿದು ಅನ್ನುವಂಥದ್ದು 4 ಒಂದು ಪದಗಳಿದ್ದಾವೆ. ಇವುಗಳಲ್ಲಿ ರಜಾ ಅನ್ನುವಂಥದ್ದು ಅನ್ಯ ದೇಶೀಯ ಪದ ಆಗ್ಯದ. ಆ ಕಾರಣಕ್ಕಾಗಿ 36 ಪ್ರಶ್ನೆಗೆ ರಜಾ ಅನ್ನುವಂಥದ್ದು ಸರಿಯಾದ ಉತ್ತರ ಅಂದರೆ 3 ಒಂದು ಆಯ್ಕೆ ಇಲ್ಲಿ ಸರಿಯಾಗಿರ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೋಗೋಣ ಗೆಳೆಯರೇ. ಕೆಳಗೆ ಕೊಟ್ಟಿರುವ ಪದಗಳಿಗೆ ತದ್ಭವಗಳ ಪದಗಳನ್ನು ಬರೆಯಿರಿ. ತತ್ಸಮಗಳಿಲ್ಲದವ ಅದಕ್ಕೆ ತದ್ಭವಗಳನ್ನು ಬರೆಯಿರಿ ಅನ್ನುವಂಥದ್ದಿದೆ. ಮೊದಲೇದಾಗಿ ಕಪಟ ಅನ್ನುವಂಥದ್ದಕ್ಕೆ ತದ್ಭವಗಳನ್ನು ಬರೆಯಿರಿ ಅಂತೈತಿ. ಇಲ್ಲಿ 4 ಆಯ್ಕೆಗಳಿದಾವೆ. ಗಪಟನೋ, ವಂಚಕನೋ, ಕಬಲೋ, ಕವಡು ಅಂತೈತಿ. ಇಲ್ಲಿ ಗಮನಿಸಿ ಕ ಕ ಗ ಆದೇಶವಾಗಿರುವಂಥ ವರ್ಗದ ಪ್ರಥಮಾಕ್ಷರಗಳು ಕನ್ನಡಕ್ಕೆ ಬರುವಾಗ ಅದೇ ವರ್ಗದ ತೃತೀಯಾಕ್ಷರಗಳು ಎನಿಸುವವು ಅನ್ನುವಂಥ ನಿಯಮ ಇದೆ. ಕ ಕ ಗ ಬಳಸ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಗಪಟ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಯಜ್ಞ ಅನ್ನುವಂಥ ಪದಕ್ಕೆ ಯಾವುದು ಸರಿಯಾದಂಥ ಒಂದು ತದ್ಭವ ಆಗ್ಯದ ಅಂತಕ್ಕಂಥದ್ದು. ಯಾಗನ, ಹವನನ, ಜನನ, ಹೋಮನ ಅಂತಕ್ಕಂಥದ್ದು 4-1 ಆಯ್ಕೆಗಳಲ್ಲಿ ಸರಿಯಾದಂಥ ರೂಪ ಗೆಳೆಯರೇ ಜನ್ನ ಅನ್ನುವಂಥದ್ದಾಗ್ಯದ. ಯಜ್ಞ ಇದಕ್ಕೆ ಜನ್ನ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗಿರ್ತದೆ. ಆ ಕಾರಣಕ್ಕಾಗಿ 38 ಪ್ರಶ್ನೆಗೆ 3 ಒಂದು ಆಯ್ಕೆ ಸರಿಯಾಗಿರ್ತದೆ. ಮುಂದಿನ ಪ್ರಶ್ನೆ ಹೇಗಿದೆ ಗೆಳೆಯರೇ. ಪತಿವ್ರತ ಅನ್ನುವಂಥದ್ದಕ್ಕೆ ಯಾವುದು ಸರಿಯಾದಂಥ ತದ್ಭವ ರೂಪ ಆಗ್ಯದ ಅಂತಕ್ಕಂಥದ್ದು. ಹದಿಬದೆನ, ಗೃಹಿಣಿಯ, ಸಾವಿತ್ರಿಯ, ಹೆಂಗಸು ಅಂತಕ್ಕಂಥದ್ದು. ಹದಿಬದೆ ಅನ್ನುವಂಥದ್ದಕ್ಕೆ ಇಲ್ಲಿ ಪತಿವ್ರತ ಅನ್ನೋದಕ್ಕೆ ಹದಿಬದೆ ಅನ್ನುವಂಥ ಒಂದು ತದ್ಭವವನ್ನು ನಾವು ಕನ್ನಡದಲ್ಲಿ ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ 39 ಪ್ರಶ್ನೆಗೆ 1 ಆಯ್ಕೆ ಸರಿಯಾಗಿರ್ತದೆ ಗೆಳೆಯರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಷಾ ಅನ್ನುವಂಥದ್ದು ಯಾವ ಒಂದು ರೂಪವನ್ನು ಪಡೀತದೆ ತದ್ಭವದಲ್ಲಿ? ನಾವು ಗಮನಿಸಿದಾಗ ಇಲ್ಲಿ 1 ಮತ್ತು 2 ಆಯ್ಕೆಗಳು ಸ್ಥಿರ ಹತ್ತಿರ ಇವೆ ಅಂತಕ್ಕಂಥದ್ದು. ಭಾಷೆ ಅಂತಕ್ಕಂಥದ್ದು ಮತ್ತು ಭಾಷೆ ಅಂತಕ್ಕಂಥದ್ದು. ಯಾಕಂದರೆ ಸಂಸ್ಕೃತ ಒಂದು ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಕೊನೆಗೆ ದೀರ್ಘಸ್ವರ ಇದ್ದರೆ ಋಸ್ವಸ್ವರ ಆಗತ್ತೆ ಅಂಥೇಳಿ ಒಂದು ನಿಯಮ ಹೇಳ್ತದೆ. ಆ ಕಾರಣಕ್ಕಾಗಿ ಭಾಷೆ ಅಂತಲೂ ಕೂಡ ನಾವು ಬಳಸ್ಬೋದು. ಎರಡನೇದಾಗಿ ಇಲ್ಲಿ ಏನು ಹೇಳ್ತದೆ, ಶಂಕರ್ಷ ಷಣ್ಮುಕ್ಷ ಕನ್ನಡಕ್ಕೆ ಬರುವಾಗ ಸಕ್ಕರೆ ಸ ಆಗ್ತವ ಅಂತ ಹೇಳ್ತದೆ. ಆ ಕಾರಣಕ್ಕಾಗಿ 1 ಆಯ್ಕೆನೂ ಕೂಡ ಇಲ್ಲಿ ಸರಿಯಾಗಿರ್ತದೆ. ನಮಗನ್ಸಿದ ಮಟ್ಟಿಗೆ 1 ಆಯ್ಕೆ ತೀರಾ ಸಮೀಪ ಇರ್ತದೆ ಗೆಳೆಯರೇ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ನಿರೀಕ್ಷೆ ಮಾಡೋಣ. KPSC ಯಾವ ರೀತಿಯಾದಂಥ ಒಂದು ಕೀ ಉತ್ತರವನ್ನು ಪ್ರಕಟ ಮಾಡ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಯುಗ್ಮ ಅನ್ನುವಂಥದ್ದಕ್ಕೆ ಯಾವುದು ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಅಂತಕ್ಕಂಥದ್ದು, ತದ್ಭವ ಅಂತಕ್ಕಂಥದ್ದು. ಜುಗ್ಗನ, ಯುಗನ, ಜುಗನ, ಜನಿವಾರ ಅಂತಕ್ಕಂಥದ್ದು. ಯುಗ್ಮ ಅಂತಕ್ಕಂಥದ್ದು ಜುಗ್ಗ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗಿರ್ತದೆ ಅಂತಕ್ಕಂಥದ್ದು. ವಿಜಾತಿಯ ಸಂಯುಕ್ತಾಕ್ಷರಗಳು ಕನ್ನಡಕ್ಕೆ ಬಂದಾಗ ಸಜಾತಿ ಒಕ್ಕವು, ಒಂದು ನಿಯಮ. ಎರಡನೇದು ಯಕಾರಗಳು ಕನ್ನಡಕ್ಕೆ ಜಕಾರಗಳಕ್ಕವು. ಆ ಕಾರಣಕ್ಕಾಗಿ ಯುಗ್ಮ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಗೆಳೆಯರೆ. 41 ಪ್ರಶ್ನೆಗೆ 1 ಆಯ್ಕೆ ಸರಿಯಾದಂಥ ಉತ್ತರ. ಮುಂದಿನ ಒಂದು ಆಯ್ಕೆ ಹೋಗೋಣ. ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಯಾವುದು ಅಂತ ಹೇಳಿದ್ದಾನೆ. ಈ ಮಟ್ಟಿಗೆ ದಾಖಲೆಯಾಗಿರುವಂಥ ಒಂದು ಕನ್ನಡದ ಒಂದು ಪ್ರಾಚೀನ ಪದ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಅಸಗ, ಅಗಸ, ಇಸಿಲ್, ಕಣಿಲ್ ಅನ್ನುವಂಥ 4 ಪ್ರಯೋಗಗಳಿದ್ದಾವೆ. ನಾವು ಕನ್ನಡದ ಇತಿಹಾಸವನ್ನು ಹೇಳುವಾಗ ಪದೇ ಪದೇ ಹೇಳ್ತಾ ಇದ್ದೀವಿ. ಅಶೋಕನ ಬ್ರಹ್ಮಗಿರಿ ಶಾಸನದೊಳಗೆ ಮೊಟ್ಟ ಮೊದಲ ಬಾರಿಗೆ ಇಸಿಲ್ ಅಂತಕ್ಕಂಥ ಪದ ಪ್ರಯೋಗ ಆದ. ಇಸಿಲ್ ಅಂತಂದರೆ ಕೋಟೆಯಿಂದ ಆವೃತವಾದಂಥ ಊರು ಅನ್ನುವಂಥದ್ದು ಅರ್ಥ ಕೊಡ್ತದೆ. 3 ಆಯ್ಕೆ ಅಂದರೆ 42 ಪ್ರಶ್ನೆಗೆ 3 ಆಯ್ಕೆ ಸರಿಯಾದಾಗಿರ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಇಲ್ಲಿ ಗಮನಿಸಿ,
ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಆ ರೀತಿ ಒಳಗೆ ನೀವು ಕೂಡ ಅವಲೋಕನ ಮಾಡಿ ಕೆ ಪಿ ಎಸ್ ಸಿ ಒಂದು ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಇದ್ದೀವಿ. ಅದು ಎ ಸಿರೀಸ್ ಪ್ರಶ್ನೆ ಪತ್ರಿಕೆ. ಮುಂದಿನ ಪ್ರಶ್ನೆ ಹೀಗಿದೆ, 43ನೇ ಪ್ರಶ್ನೆ. ಇದು ಅಚ್ಚಗನ್ನಡದ ಒಂದು ಪದ. ಇಲ್ಲಿ ಕೊಟ್ಟಿರುವಂಥ ಒಂದು 4 ಪದಗಳಲ್ಲಿ ಯಾವುದು ಕನ್ನಡ ಪದವಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗದ. ಊರು ಅನ್ನುವಂಥದ್ದು ಅಚ್ಚಗನ್ನಡದ ಪದ ಅಂತಕ್ಕಂಥದ್ದು. ಊರು ಅಂತಕ್ಕಂಥದ್ದು ಗ್ರಾಮ, ರಾಜ್ಯ, ಭಾಷೆ ಅಲ್ಲ. ಅಚ್ಚಗನ್ನಡ ಅಂದರೆ ದೇಶೀಯವಾಗಿ ಇಲ್ಲಿ ಹುಟ್ಟಿರುವಂಥದ್ದು ಊರು ಆಗಿರ್ತದೆ. ಆ ಕಾರಣಕ್ಕಾಗಿ 43ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾದಂಥ ಉತ್ತರ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡದಲ್ಲಿ ಒಟ್ಟು ಡ್ಯಾಶ್ ವಿಭಕ್ತಿ ಪ್ರತ್ಯಯಗಳಿವೆ ಅಂತಕ್ಕಂಥದ್ದು. ಒಟ್ಟು ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ತಾ ಇದ್ದೀವಿ. 44ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಇದು ಕರ್ಮಧಾರೆಯ ಸಮಾಸಕ್ಕೆ ಒಂದು ಉದಾಹರಣೆ. ಕೊಟ್ಟಿರುವಂಥ 4 ಪದಗಳಿದ್ದಾವೆ, ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕು. ಬೆಳ್ಗೊಡೆನ, ಅರಮನೆನ, ಅಂಗೈನ, ಆಮನೆನ ಅಂತಕ್ಕಂಥ ವಿಚಾರಗಳು. ಇಲ್ಲಿ ಬಿಳಿದಾದ ಕೊಡೆ ಬೆಳ್ಗೊಡೆ ಅಂತ ಬರ್ತದೆ ಬಿಡಿಸಿ ಬರೆದಾಗ. ಅರಸನ ಪ್ಲಸ್ ಮನೆ ಅರಮನೆ ಬರ್ತದೆ, ಇದು ತತ್ಪುರುಷ ಸಮಾಸ. ಅಂಗೈ ಕೈಯ ಮುಂದೆ ಅನ್ನುವಂಥದ್ದು ಬರ್ತದೆ, ಇದು ಅಂಶ ಸಮಾಸ. ಆಮನೆ ಅದು ಮನೆ ಅನ್ನುವಂಥದ್ದು ಬರ್ತದೆ, ಇದು ಗಮಕ ಸಮಾಸ. ಆ ಕಾರಣಕ್ಕಾಗಿ ಇವು 3 ಆಯ್ಕೆಗಳಾಗೋದಿಲ್ಲ. ಬೆಳ್ಗೊಡೆ ಅನ್ನುವಂಥದ್ದು ಸರಿಯಾದ ರೂಪ ಆಗುತ್ತೆ ಗೆಳೆಯರೆ. 45ನೇ ಪ್ರಶ್ನೆಗೆ ಮೊದಲ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಅನ್ನುವಂಥದ್ದು ಹೀಗಿದೆ, 46ನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಕನ್ನಡದ ಪ್ರಥಮ ತರಗತಿಯಲ್ಲೇ ಇದನ್ನು ನಾವು ಚರ್ಚೆಗೆ ಒಳಪಡಿಸ್ತಾ ಇದ್ದೀವಿ. ಕನ್ನಡದ ಮೊದಲ ಗ್ರಂಥ 817ರಲ್ಲಿ, ಕ್ರಿಸ್ತ ಶಕ 817ರಲ್ಲಿ ಶ್ರೀ ವಿಜಯ ಬರೆದಿರುವಂಥದ್ದು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಅಂತಕ್ಕಂಥದ್ದು. 46ನೇ ಪ್ರಶ್ನೆಗೆ ಇಲ್ಲಿ ನೇರವಾಗಿ ಕವಿರಾಜ ಮಾರ್ಗ 1ನೇ ಆಯ್ಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ, ಜಿನವಲ್ಲಭ ಶಾಸನ ಪಂಪನ ಬಗ್ಗೆ ಹೇಳ್ತದೆ, ಕೆರೆಸಂತೆ ಮತ್ತು ತಳಂಗೇರಿ ಶಾಸನಗಳು ಇಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಸಿಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆಗೆ ನಾವು ಕೂಡ ಉತ್ತರವನ್ನು ನೋಡುವಂಥ ಒಂದು ಹಂತದಲ್ಲಿದ್ದೇವೆ. ಅದು ಇನ್ನೇನು ಬರಬಹುದು ಆ ಸಂದರ್ಭದೊಳಗೆ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. 47ನೇ ಪ್ರಶ್ನೆಯನ್ನು ನಾವು ಹಾಗೆ ಬಿಡ್ತಾ ಇದ್ದೀವಿ, ಮುಂದಿನ ಹಂತದಲ್ಲಿ ಅದನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೇಗಿದೆ, ಸ್ವರಕ್ಕೆ ಸ್ವರ ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ, ಇದನ್ನು ವ್ಯಾಕರಣದಲ್ಲಿ ಹೀಗೆ ಹೇಳ್ತಾರೆ. ಸ್ವರದ ಮುಂದೆ ಸ್ವರ ಬಂದರೆ ಸಂಧಿಯಾಗದೇ ಇದ್ದರೆ ಅದನ್ನು ಪ್ರಕೃತಿ ಭಾವ ಅಂತ ಕರೀತಾರೆ. ಸ್ವರದ ಮುಂದೆ ಸ್ವರ ಬಂದಾಗ ಎರಡೂ ಕೂಡ ಒಂದು ಸ್ವರಗಳು ಹಾಗೇ ಇರ್ತಾವೆ, ಆ ಕಾರಣಕ್ಕಾಗಿ ಇಲ್ಲಿ ಪ್ರಕೃತಿ ಭಾವ ಅಂತ ಕರೀತಾರೆ. 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಗೆಳೆಯರೇ? ಪ್ರಕೃತಿ ಭಾವ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಆ ಕಾರಣಕ್ಕಾಗಿ 48ನೇ ಪ್ರಶ್ನೆಗೆ ಮೊದಲೇ ಆಯ್ಕೆ ಉತ್ತರ ಸರಿಯಾಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಮುಂದಿನ ಪ್ರಶ್ನೆ ಹೀಗಿದೆ, ಕೆ ಎಸ್ ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ಇಲ್ಲಿ ದೊರೆತಿದೆ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ. 49ನೇ ಒಂದು ಪ್ರಶ್ನೆ, ತೆರೆದ ಬಾಗಿಲ, ಮೈಸೂರು ಮಲ್ಲಿಗೆಯ, ದೀಪದ ಮಲ್ಲಿನ, ದುಂಡು ಮಲ್ಲಿಗೆಯ, ಯಾವ ಒಂದು ಕೃತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅವಲೋಕನ ಮಾಡ್ತಾ ಇದ್ದೀವಿ. ಗಮನಿಸಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ನಂತರ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಶಸ್ತಿಗಳು ಇಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದಿದೆ. ಕೆ ಎಸ್ ನರಸಿಂಹಸ್ವಾಮಿಗೆ ಅಂದರೆ ಅವರ ಕೃತಿಗಿನ ಕೊನೆಯ ಒಂದು ಕೃತಿಗೆ ನೀಡಿದಂಥ ಒಂದು ಪ್ರಶಸ್ತಿ, ಆ ಕೃತಿ ಯಾವುದು ಅಂತಂದರೆ ದುಂಡು ಮಲ್ಲಿಗೆ ಅಂತಕ್ಕಂಥದ್ದು. ದುಂಡು ಮಲ್ಲಿಗೆ ಅನ್ನುವಂಥದ್ದು ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರುವಂಥ ಒಂದು ಕೃತಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. 1995ರಲ್ಲಿ ಈ ಕೃತಿಗೆ ಪಂಪ ಪ್ರಶಸ್ತಿ ಸಿಗ್ತದೆ. ಆ ನಂತರ ಬಂದಿರುವಂಥ ಎಲ್ಲ ಒಂದು ಪ್ರಶಸ್ತಿ ವಿಜೇತರಿಗೆ ಸಮಗ್ರ ಸಾಹಿತ್ಯವನ್ನು ಅವಲೋಕನ ಮಾಡಿ ನೀಡಲಾಗಿದೆ ಅಂತಕ್ಕಂಥದ್ದು. ಆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಇದು ಪಂಪನ ಬಿರುದುಗಳಲ್ಲಿ ಒಂದು ಅಂತಕ್ಕಂಥದ್ದು. ಪಂಪನ ಬಿರುದುಗಳಲ್ಲಿ ಇರುವಂಥದ್ದು ಯಾವುದು? ಇದರಲ್ಲಿ ಅಮ್ಮನ ಗಂಧವಾರಣನ, ಸರ್ವಜ್ಞನ, ನಾಡೋಜನ, ಕವಿವರ, ಕಾಮಧೇನು ಅನ್ನುವಂಥದ್ದು ಯಾವುದು ಇಲ್ಲಿ ಸರಿಯಾದ ಉತ್ತರ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ.
ಅಮನ ಗಂಧವಾರಣ ಅಂತಕ್ಕಂಥದ್ದು ಕೂಡ ಅಲ್ಲ, ಸರ್ವಜ್ಞ ಸರ್ವಜ್ಞನಿಗೆ ಇರುವಂಥ ಬಿರುದು, ನಾಡೋಜ ಅಂತಕ್ಕಂಥದ್ದು ಪಂಪನಿಗೆ ಇರುವಂಥ ಬಿರುದು. ಆ ಕಾರಣಕ್ಕಾಗಿ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಗೆಳೆಯರೆ? ನಾಡೋಜ ಅಂತಕ್ಕಂಥದ್ದು. ಕವಿವರ ಕಾಮಧೇನು ಅತ್ತಿಮಬ್ಬೆಗೆ ಇರುವಂಥ ಬಿರುದು, ಆ ಕಾರಣಕ್ಕಾಗಿ ಇಲ್ಲಿ ಮೂರನೇದು ನಾಡೋಜ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ಯದ. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಹಂಪೆಯ ಹರಿಹರೀಶ್ವರನ ವರಸುತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ಯಾರು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಹಂಪೆಯ ಹರೀಶ್ವರನ ವರಸುತ ಅನ್ನುವಂಥದ್ದನ್ನು ಯಾರಿಗೆ ಕರೀತಾರೆ? ಹಂಪೆಯ ವರಸುತ ಅಂಥೇಳಿ. ಇಲ್ಲಿ ಗಮನಿಸಿ, ಹರಿಹರನ, ರಾಘವಂಕನ, ಕುಮಾರವ್ಯಾಸನ ಅಥವಾ ಮುದ್ದಣ ಅಂತಕ್ಕಂಥದ್ದು, ಇಲ್ಲಿ ಯಾವುದು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅನ್ನುವಂಥದ್ದನ್ನು ನಾವು ಅವಲೋಕನ ಮಾಡೋಕ್ಕಾಗತ್ತೆ. ಹರಿಹರನ, ರಾಘವಂಕನ, ಕುಮಾರವ್ಯಾಸನ, ಮುದ್ದಣನ ಅಂತಕ್ಕಂಥದ್ದು. ಇಲ್ಲಿ ಹಂಪೆಯ ಒಂದು ಪಂಪ ವಿರೂಪಾಕ್ಷೇಶ್ವರನ ವರಸುತ ಅಂತೇಳಿ ಯಾರಿಗೆ ಕರೀತಾರೆ? ಹರಿಹರನನ್ನು ಕರೀತಾರೆ. ಆ ಕಾರಣಕ್ಕಾಗಿ 51ನೇ ಪ್ರಶ್ನೆಗೆ ಉತ್ತರ ಯಾವುದಾಗಿರ್ತದೆ ಗೆಳೆಯರೆ? ಒಂದನೇ ಆಯ್ಕೆ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವು ಗಮನಿಸಿ, ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಚರ್ಚೆಗೆ ತೆಗೆದುಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ನೀವು ಅವಲೋಕನ ಮಾಡಿ. 52 ಪ್ರಶ್ನೆ ಸಂಖ್ಯೆ 52, ಅರ್ಥವನ್ನು ವಿಭಜಿಸುವುದು ಎನ್ನುವುದಕ್ಕೆ ಹೀಗೆ ಹೇಳ್ತಾರೆ ಅಂತಕ್ಕಂಥದ್ದು. ಅರ್ಥವನ್ನು ವಿಭಜಿಸಿ ಹೇಳುವುದಕ್ಕೆ ಕನ್ನಡದಲ್ಲಿ ವಿಭಕ್ತಿ ಅಂತ ಕರೀತಾರೆ. ನೇರವಾಗಿ ಇಲ್ಲಿ ನಾವು ಉತ್ತರವನ್ನು ಗಮನಿಸ್ಬೋದು ಗೆಳೆಯರೆ. 52ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ವಿಭಕ್ತಿಯೇ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಹೇಗಿದೆ? ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ಅಂತಕ್ಕಂಥದ್ದು, ಪೊನ್ನನ, ರನ್ನನ, ಜನ್ನನ, ನಾಗಚಂದ್ರನ ಅಂತಕ್ಕಂಥದ್ದು. ಈ ಕವಿಗಳಲ್ಲಿ ತನ್ನನ್ನು ತಾನು ಇಲ್ಲಿ ಅಭಿನವ ಪಂಪ ಅಂತೇಳಿ ಕರೆದುಕೊಂಡಂಥವನು ಇಲ್ಲಿ ನಾಗಚಂದ್ರ ಕವಿ. ತನ್ನನ್ನು ತಾನು ರಾಮಚಂದ್ರ ಚರಿತ ಪುರಾಣಂ ಅನ್ನುವಂಥ ಕೃತಿಯನ್ನು ಬರೀತಾನೆ. ಆ ಕೃತಿಯಲ್ಲಿ ತಾನು ತನ್ನನ್ನು ಅಭಿನವ ಪಂಪ ಅಂಥೇಳಿ ಹೊಗಳ್ಕೊಳ್ತಾನೆ. ಆ ಕಾರಣಕ್ಕಾಗಿ 53ನೇ ಪ್ರಶ್ನೆಗೆ 4ನೇ ಉತ್ತರ ಸರಿಯಾಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಅಶ್ವತ್ಥಾಮನ್, ಇದು ಒಂದು ಡ್ಯಾಶ್ ನಾಟಕ, ಸಾಮಾಜಿಕ ನಾಟಕನ, ಚಾರಿತ್ರಿಕ ನಾಟಕನ, ಸುಖಾಂತ ನಾಟಕನ, ದುರಂತ ನಾಟಕನ? ಆರಂಭದಲ್ಲಿ ಇಲ್ಲಿ ಇಂಗ್ಲಿಷ್ ಭಾಷೆಯಿಂದ ನಮಗೆ ಟ್ರಾಜಿಡಿ ನಾಟಕಗಳೇ ಅತಿ ಹೆಚ್ಚು ಬಂದವು. ಆ ಕಾರಣಕ್ಕಾಗಿ 54ನೇ ಪ್ರಶ್ನೆಗೆ ದುರಂತ ನಾಟಕ ಅನ್ನುವಂಥದ್ದು ಸರಿಯಾದ ಉತ್ತರ. 54ಕ್ಕೆ 4ನೇ ಆಯ್ಕೆ ಸರಿಯಾಗಿರುತ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ? ಕನ್ನಡದ ಆದಿಕವಿ ಎಂದು ಗುರುತಿಸುವ ಕವಿ ಯಾರು ಅಂತ ಕೇಳಿದ್ದಾರೆ. ಕನ್ನಡದ ಆದಿಕವಿ, ಕನ್ನಡದ ಮೊದಲ ಕವಿ ಯಾರು ಅಂತಂದರೆ ಪಂಪ ಅಂತಕ್ಕಂಥದ್ದು. ಆದಿಪುರಾಣವನ್ನು ಮೊಟ್ಟ ಮೊದಲ ಬಾರಿಗೆ, ಆದಿಪುರಾಣ ಅನ್ನುವಂಥ ಒಂದು ಮಹಾಕಾವ್ಯವನ್ನು ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿದಂಥವನು ಪಂಪ. ಆ ಕಾರಣಕ್ಕಾಗಿ ಕನ್ನಡದ ಆದಿಕವಿ ಅಂಥೇಳಿ ಪಂಪನನ್ನು ಕರೀತಾರೆ. 52ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ ಹೇಗಿದೆ ಗೆಳೆಯರೆ? ಕೆಳಗಿನ ಕ್ರಿಯಾಪದವನ್ನು ನಿಷೇಧಾರ್ಥಕದಲ್ಲಿ ಬರೆಯಿರಿ. ಒಂದು ಕ್ರಿಯಾಪದ ಕೊಟ್ಟಾರಿಲ್ಲಿ, ಆ ಪದವನ್ನು ನಾವೇನು ಮಾಡಬೇಕು? ನಿಷೇಧಾರ್ಥಕ ರೂಪದಲ್ಲಿ ಬರೀಬೇಕು ಅಂತಕ್ಕಂಥದ್ದು. ಇಲ್ಲಿ ತಿನ್ನು ಅಂತಕ್ಕಂಥದ್ದಕ್ಕೆ ಯಾವುದು ಸರಿಯಾದ ಉತ್ತರ? ತಿನ್ನನುನ, ತಿನ್ನುವುದಿಲ್ಲನ, ತಿನ್ನರನ, ತಿನ್ನೆನುನ, ಯಾವುದು ಸರಿಯಾದಂಥ ರೂಪ ಆಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ತಿನ್ನು, ತಿನ್ನನು, ತಿನ್ನುವುದಿಲ್ಲ, ಅತಿ ಸಮೀಪ ಆಗತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ತಿನ್ನನು ಅನ್ನುವಂಥದ್ದು ಸರಿಯಾದಂಥ ರೂಪ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಂದನು ಅನ್ನೋದಕ್ಕೆ ಯಾವುದು ಒಂದು ತೀರ ಸಮೀಪದ ಒಂದು ಪದ ಪ್ರಯೋಗ, ನಿಷೇಧಾರ್ಥಕ ರೂಪ? ಬರನುನ, ಬಾರನುನ. ಬಂದನು ಅನ್ನೋದಕ್ಕೆ ಇಲ್ಲಿ ಬರನು ಮತ್ತು ಬಾರನು ತೀರ ಸಮೀಪದ ಒಂದು ಉತ್ತರವನ್ನು ನೀಡ್ತಾ ಇದ್ದಾವೆ. ನಾವು ಕೂಡ ಇದಕ್ಕೆ ಉತ್ತರಕ್ಕೆ ಕಾಯ್ತಾ ಇದ್ದೀವಿ, ನೀವು ಕೂಡ ಕಾಯಬಹುದು. ಇದಕ್ಕೆ ಉತ್ತರ ಕೆ ಪಿ ಎಸ್ ಸಿ ಯಾವುದನ್ನು ಪ್ರಕಟಿಸ್ತದೆ ಅನ್ನೋದನ್ನು ನೋಡೋಣ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಗು ಹುಟ್ಟಿತು, ಇದು ಯಾವ ಒಂದು ಪದ? ಸಕರ್ಮಕ ಕ್ರಿಯಾಪದನ, ಅಕರ್ಮಕ ಕ್ರಿಯಾಪದನ, ಪೂರ್ಣ ಕ್ರಿಯಾಪದನ, ಸಾಪೇಕ್ಷ ಕ್ರಿಯಾಪದನ ಅಂತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಿದಾಗ ಕ್ರಿಯೆ ಪೂರ್ಣವಾಗ್ಯದ, ಆ ಕಾರಣಕ್ಕಾಗಿ ಪೂರ್ಣ ಕ್ರಿಯಾಪದ ಅಂತ ನಾವು ಕರೀಬಹುದು. ಮಗು ಹುಟ್ಟಿತು ಅನ್ನುವಂಥದ್ದು ಪೂರ್ಣ ಕ್ರಿಯಾಪದ ಅನ್ನುವಂಥದ್ದು ಕರಿಬೋದು. ಇಲ್ಲಿ ಸಕರ್ಮಕ ಅಕರ್ಮಕ ಅಂದರೆ ಧಾತುಗಳು ಬರ್ತಾವೆ, ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತೇಳಿ. ಆದರೆ ಮಗು ಹುಟ್ಟಿತು ಅನ್ನುವಂಥ ಒಂದು ವಾಕ್ಯ ಪ್ರಯೋಗ ಆಗ್ಯದ, ಅಲ್ಲಿ ಕ್ರಿಯಾಪದನು ಕೂಡ ಪೂರ್ಣ ಆಗ್ಯದ, ಅದಕ್ಕೆ ಪೂರ್ಣ ಕ್ರಿಯಾಪದ ಅನ್ನೋದು ನಮ್ಮ ವಾದ ಆಗ್ಯದ ಅಂತಕ್ಕಂಥದ್ದು. ಇದಕ್ಕೂ ಕೂಡ ನಾವು
ವೆಯ್ಟ್ ಮಾಡೋಣ ಉತ್ತರವನ್ನು ಯಾವುದನ್ನು ನೀಡ್ತಾರೆ ಅನ್ನುವಂಥ ವಿಚಾರಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾಡುವುದಕ್ಕೆ ದೃಢ ಮನಸ್ಸು ಬೇಕು, ಚಾರಣ ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು. ನಾವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ವಿ, ಪಿ ಕ್ಯೂ ಆರ್ ಎಸ್ ಮಾದರಿಯ ಅಂದರೆ ವಾಕ್ಯಗಳನ್ನು ಜೋಡಿಸಿ ಅನ್ನುವಂಥ ಪ್ರಶ್ನೆಗಳನ್ನೇ ಅವಲೋಕನ ಮಾಡ್ತಾ ಇದ್ವಿ. ಈ ಸಲ ಏನು ಮಾಡಿದ್ದಾನೆ, ಎ ಬಿ ಸಿ ಡಿ ಇ ಅನ್ನುವಂಥ 5 ಭಾಗಗಳನ್ನು ಕೊಟ್ಟಿದ್ದಾನೆ. ಇದನ್ನು ಏನು ಮಾಡಬೇಕು, ಸರಿಯಾದ ಒಂದು ರೀತಿ ಒಳಗೆ ವಾಕ್ಯ ಜೋಡಣೆಯನ್ನು ಮಾಡಬೇಕು. ಕೊಟ್ಟಿರುವಂಥ ಒಂದು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ರೂಪ ಇಲ್ಲಿ ಗಮನಿಸಿ, ಚಾರಣ ಮಾಡುವುದಕ್ಕೆ ಇಲ್ಲಿ ಗಮನಿಸಿ 3 ಆಯ್ಕೆ ಸರಿಯಾಗಿರ್ತದೆ, ಡಿ ಎ, ಚಾರಣ ಮಾಡುವುದಕ್ಕೆ ದೃಢ ಮನಸ್ಸು ಸಂಕಲ್ಪ ಶಕ್ತಿ ಬೇಕು ಅಂತಕ್ಕಂಥದ್ದು. ಚಾರಣ ಮಾಡುವುದಕ್ಕೆ ದೃಢ ಮನಸ್ಸು ಸಂಕಲ್ಪ ಶಕ್ತಿ ಬೇಕು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. ಆ ಕಾರಣಕ್ಕಾಗಿ 59 ಪ್ರಶ್ನೆಗೆ 3 ಆಯ್ಕೆ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಗಮನಿಸಿ, ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನೀವು ಅದನ್ನು ಅವಲೋಕನ ಮಾಡಿ ಮತ್ತೆ ಮುಂಬರುವಂಥ ಒಂದು ಪರೀಕ್ಷೆಗಳಲ್ಲಿ ನಾವು ಇದೇ ರೀತಿ ಒಳಗೆ ನಿಮ್ಮ ಬೆಂಬಲಕ್ಕೆ ನಿಲ್ತಾ ಇದ್ದೀವಿ, ನಿಮ್ಮ ಸಹಾಯಕ್ಕೆ ನಿಲ್ತಾ ಇದ್ದೀವಿ. ನಮ್ಮ ಚಾನಲನ್ನು ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತಕ್ಕಂಥದ್ದು. 60 ಪ್ರಶ್ನೆಗೆ ಉತ್ತರ ಹೀಗಿದೆ, ಕೆಳಗಿನವುಗಳಲ್ಲಿ ಅನುಕರಣಾವಾಚಿ ಪದವನ್ನು ಗುರುತಿಸಿ. ಆಗಲೇ ಒಂದು ಮೆಲ್ಲ ಮೆಲ್ಲನೆ ಅಂತಕ್ಕಂಥದ್ದು ನೋಡಿ, ಒಂದೇ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಒಂದು ಪದಗಳಲ್ಲಿ ಯಾವುದು ಅನುಕರಣವಾಚಿ ಪದ ಅಂತಕ್ಕಂಥದ್ದು. ಊರೂರು, ಊರು ಪ್ಲಸ್ ಊರು, ಊರೂರು ಆಗುತ್ತೆ, ಅದಾಗೋದಿಲ್ಲ. ಅಲ್ಲಲ್ಲಿ, ಅಲ್ಲಿ ಪ್ಲಸ್ ಅಲ್ಲಿ, ಅಲ್ಲಲ್ಲಿ ಆಗುತ್ತೆ, ಅದು ಕೂಡ ಆಗೋದಿಲ್ಲ. ಮರ ಗಿಡ ಇದು ಕೂಡ ಆಗಲಿ, ಇವೆಲ್ಲ ದ್ವಿರುಕ್ತಿಗಳಾದರೆ ನೀವು ಗಮನಿಸಿ, ಸರಸರ ಒಂದೇ ಅನುಕರಣ ವಾಚಿ ಪದ ಆಗಿರುತ್ತದೆ ಅಂತಕ್ಕಂಥದ್ದು. ಈ ಹಿಂದಿನ ತರಗತಿಯೊಳಗೆ ನಾವು ಅನುಕರಣಗಳನ್ನು ಹೇಳುವಾಗ, ಅನುಕರಣ ಆವ್ಯಯಗಳನ್ನು ಹೇಳುವಾಗ ಮೊದಲು ಪದ ಬರೆಸೋದು ಸರಸರ ಅಂತಕ್ಕಂಥದ್ದು. ಅತಿ ಹೆಚ್ಚು ಬಾರಿ ಈ ಪದವನ್ನು ನಾವು ಉದಾಹರಣೆ ರೂಪದಲ್ಲಿ ನೀಡಿದ್ದೇವೆ. ನಮ್ಮ ಹಿಂದಿನ ತರಗತಿಗಳನ್ನು ನೀವು ನೋಡಬಹುದು ಅಂತಕ್ಕಂಥದ್ದು. ಆ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಕ್ತಿ ಭಾಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರರು, ಭಕ್ತಿ ಭಾಂಡಾರಿ ನಮಗೆ ಆಯ್ಕೆ ಇಲ್ಲಿ ಮಾಡೋದೇ ಬೇಕಾಗಿಲ್ಲ, ನೇರವಾಗಿ ನಮ್ಗೆ ಉತ್ತರ ಗೊತ್ತಿರ್ತದೆ. ಅತಿ ಹೆಚ್ಚು ಸಲ ಇದನ್ನು ನಾವು ಬಳಸ್ತಾ ಇರ್ತೀವಿ, ಭಕ್ತಿ ಭಂಡಾರಿ ಬಸವಣ್ಣ ಅಂತಕ್ಕಂಥದ್ದು. 61 ಪ್ರಶ್ನೆಗೆ 2 ಆಯ್ಕೆ ಇಲ್ಲಿ ಸರಿಯಾಗಿರ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಟ್ಟೆ ಈ ಪದದ ನಾನಾರ್ಥಗಳು ಯಾವುವು? ನಾನಾರ್ಥಗಳನ್ನು, ಸಮಾನಾರ್ಥಕಗಳನ್ನು ಹೇಳಿ ಆದಮೇಲೆ ನಾನಾರ್ಥಕಗಳನ್ನು ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ. ಈ ವರ್ಷ ನೋಡಿ, ನಾನಾರ್ಥಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನೇ ಕೇಳಿದ್ದಾರೆ. ಪಡೆ ಹೇಳಿದ್ದೆ, ಅದೇ ರೀತಿ ಕಲಿ ಅನ್ನುವಂಥ ಒಂದು ಪದವನ್ನು ಹೇಳ್ತಾ ಇದ್ದೆ. ನಾನಾ ರೀತಿ ಒಳಗೆ ವೀರ ಅನ್ನುವಂಥ ಪದ ಅಲ್ಲಿ ಬಂದದ್ದು ಸಮಾನಾರ್ಥದೊಳಗೆ. ಈ ರೀತಿ ಒಳಗೆ ಬಟ್ಟೆ ಅನ್ನೋದಕ್ಕೆ 2 ಅರ್ಥ ಇದೆ ಕನ್ನಡದಲ್ಲಿ. ಅದಕ್ಕೆ ಯಾವುದು? ವಸ್ತ್ರ ಮತ್ತು ಭೂಮಿನ, ವಸ್ತ್ರ ಮತ್ತು ಸೂರ್ಯನ, ವಸ್ತ್ರ ಮತ್ತು ಮರನ ಅನ್ನುವಂಥದ್ದು, ವಸ್ತ್ರ ಮತ್ತು ದಾರಿನ, ಇದರಲ್ಲಿ ಯಾವುದು ಅಂತಕ್ಕಂಥದ್ದು ಗೆಳೆಯರೆ 4 ಆಯ್ಕೆ. ಬಟ್ಟೆ ಅಂತಂದ್ರೆ ಒಂದು ವಸ್ತ್ರ, ಇನ್ನೊಂದು ದಾರಿ ಆಗುತ್ತೆ. ಅದು ಸರಿಯಾದಂಥ ಉತ್ತರ. 62 ಪ್ರಶ್ನೆಗೆ 4 ಆಯ್ಕೆ ಇಲ್ಲಿ ಸರಿಯಾಗಿರ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಕರಕರಿಸು ಪದದ ಸಮಾನಾರ್ಥಕ ಪದ ಯಾವುದು ಅಂತಕ್ಕಂಥದ್ದು. ಕರಕರಿಸು ಅನ್ನುವಂಥದ್ದಕ್ಕೆ ಸಮಾನಾರ್ಥಕ ಪದ ಮಿತಿಮೀರಿ, ಕಳವಳ, ಮಿತಿಮೀರಿ, ಊರುಗೋಲು, ಚಿಂತಿಸು, 4 ಆಯ್ಕೆಗಳಿದ್ದಾವೆ ಇಲ್ಲಿ. ಇದಕ್ಕೆ ಯಾವುದು ಸರಿಯಾದಂಥ ಉತ್ತರ? ನಮ್ಗೆ ಗಮನಿಸ್ತದೆ, ಮಿತಿಮೀರಿನೂ ಕೂಡ ಅಲ್ಲ, ಊರುಗೋಲೂ ಅಲ್ಲ, ಸಮೀಪ ಕಳವಳ ಮತ್ತು ಚಿಂತೆ, ಚಿಂತಿಸು ಅನ್ನುವಂಥ ಪದ ಬರ್ತಾವ. ನಮಗೆ ಅತಿ ಸಮಂಜಸ, ಅತಿ ಹತ್ತಿರದ್ದು ಕಳವಳ ಅಂತ ಅನ್ನಿಸ್ತದೆ ಗೆಳೆಯರೆ. ಆ ಕಾರಣಕ್ಕಾಗಿ ನಾವು ಕೂಡ ಇದಕ್ಕೆ ಉತ್ತರಕ್ಕೆ ಕಾಯೋಣ. ಮುಂದಿನ ಪ್ರಶ್ನೆ ಹೀಗಿದೆ, ನಜಭಜ ಜಂಜರಂ ಇದು ಯಾವ ವೃತ್ತದ ಲಕ್ಷಣ? ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಹಿಂದಿನ ನೇಮಕಾತಿಯೊಳಗೆ ಇಲ್ಲಿ ಛಂದಸ್ಸು ಮತ್ತು ಅಲಂಕಾರದ ಪ್ರಶ್ನೆಗಳನ್ನು ಗೌಣ ಮಾಡಿದ್ರು. ಈ ನೇಮಕಾತಿಯಲ್ಲಿ 3 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಅದರಲ್ಲಿ ಇದು ಒಂದು ಅಂತಕ್ಕಂಥದ್ದು, ನಜಭಜ ಜಂಜರಂ ಚಂಪಕ ಮಾಲೆ ಎಂದಪ್ಪರ್ ಅನ್ನುವಂಥ ರೂಪ ಬರ್ತದೆ. ಆ ಕಾರಣಕ್ಕಾಗಿ ಚಂಪಕ ಮಾಲೆ ಅನ್ನುವಂಥದ್ದು. 64 ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಗೆಳೆಯರೆ? ಚಂಪಕ ಮಾಲೆ ಅಂತಕ್ಕಂಥದ್ದು. ನೀವು ಸ್ವಮೌಲ್ಯಮಾಪನ ಮಾಡಿಕೊಳ್ತಾ ಇದ್ದೀರಿ ಅಂಥೇಳಿ ನಾವು ಭಾವಿಸಿದ್ದೇವೆ. ಆ ಮುಂದಿನ ಪ್ರಶ್ನೆಯನ್ನು ಅವಲೋಕನ ಮಾಡೋಣ. ಕುಮಾರವ್ಯಾಸನ ಕೃತಿ ಯಾವುದು? ಇದು ಕೂಡ ನನ್ನ ಮೊದಲ ತರಗತಿಯಲ್ಲೇ ನೀವು ಗಮನಿಸಬಹುದು, ಇದರ ಬಗ್ಗೆ ನಾನು ಉಲ್ಲೇಖ ಮಾಡೇ ಮಾಡ್ತಾ ಇದ್ದೀನಿ. ನಡುಕನ್ನಡ ಸಾಹಿತ್ಯವನ್ನು ಅವಲೋಕನ ಮಾಡುವಾಗ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ ಅನ್ನುವಂಥದ್ದು ಇಲ್ಲಿ ಪ್ರಮುಖ ಕೃತಿಯಾಗಿರ್ತದೆ ಅಂತಕ್ಕಂಥದ್ದು. ಇದರ ಜೊತೆಗೆ ಐರಾವತ ಅನ್ನುವಂಥ ಒಂದು ಕೃತಿಯನ್ನು ಕೂಡ ಆತ ಬರೆದಿದ್ದಾನೆ ಅನ್ನುವಂಥ ವಿವರ ಐತಿ. ಆದರೆ ಇನ್ನೂ ಆ ಕೃತಿ ಸಿಕ್ಕಿಲ್ಲ. ಸದ್ಯಕ್ಕೆ ಕುಮಾರವ್ಯಾಸನ ಕೃತಿ ಯಾವುದು? ಕರ್ನಾಟಕ ಭಾರತ ಕಥಾ ಮಂಜರಿ ಅಂತಕ್ಕಂಥದ್ದು. 65 ಪ್ರಶ್ನೆಗೆ 3 ಆಯ್ಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಉಣ್ಮು ಎಂದರೆ ಏನು ಅಂತಕ್ಕಂಥದ್ದು. ಉಣ್ಮು ಎಂದರೆ ಹೊರಹೊಮ್ಮುನ,
ಎರಡನೇ ಆಯ್ಕೆ ಉಬ್ಬಿರುವನ, ಮೂರನೇ ಆಯ್ಕೆ ಉಂಟ, ನಾಲ್ಕನೇ ಆಯ್ಕೆ ಉಡನ. ಯಾವುದು ಅಂತಕ್ಕಂಥದ್ದು? ಉಣ್ಣು ಅಂತಂದರೆ ನೇರವಾಗಿ ಅದರ ಅರ್ಥವನ್ನು ನೋಡಿದಾಗ ಹಿಗ್ಗು ಅಂತಕ್ಕಂಥ. ಹಿಗ್ಗು ಪದಕ್ಕೆ ಸಮೀಪವಾಗಿರುವಂಥ ಅರ್ಥ ಯಾವುದು ಅಂತಂದರೆ ಉಬ್ಬಿರುವ, ಉಬ್ಬಿರುವ ಅನ್ನುವಂಥ ಒಂದು ಪದದ ಅರ್ಥವನ್ನು ಕೊಡ್ತದೆ ಗೆಳೆಯರೆ. 66ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿರ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಾರ್ಧಕ ಷಟ್ಪದಿಯ 3 ಮತ್ತು 6ನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ವಾರ್ಧಕ ಷಟ್ಪದಿ, ಷಟ್ಪದಿಗಳಲ್ಲಿ ನಾವು ನಾನಾ ಭಾಗಗಳನ್ನು ನೋಡ್ತಾ ಇದ್ದೀವಿ, ಅದರಲ್ಲಿ ವಾರ್ಧಕ ಷಟ್ಪದಿ ಕೇಳೋಣ. ಭಾಮಿನಿ ಮತ್ತು ವಾರ್ಧಕವನ್ನು ಪರೀಕ್ಷೆಯೊಳಗೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾನೆ ಅಂತಕ್ಕಂಥದ್ದು. ಹೈಸ್ಕೂಲ್ ಮಟ್ಟದಲ್ಲೂ ಕೂಡ ನಾವು ಕಲಿಸುವಂಥದ್ದು ಭಾಮಿನಿ ಮತ್ತು ವಾರ್ಧಕ ಷಟ್ಪದಿಯನ್ನೇ ಅತಿ ಹೆಚ್ಚು ಅಂತಕ್ಕಂಥದ್ದು. ಹಾಗಾಗಿ 3 ಮತ್ತು 6 ಸಾಲುಗಳು ಸಮ ಇರ್ತಾವೆ, ಅದರಲ್ಲಿ ಎಷ್ಟು ಮಾತ್ರೆಗಳು ಇರ್ತವೆ ಅಂತಕ್ಕಂಥದ್ದು. 5 ಮಾತ್ರೆಯ 6 ಗಣಗಳು ಬರ್ತವೆ, ಆ ಕಾರಣಕ್ಕಾಗಿ 5 ಅರಲೆ 30 ಅಂತಕ್ಕಂಥದ್ದು ಸರಳ ಉತ್ತರ ಆಗಿದೆ. 67ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೋಗೋಣ. 68, ಇವನೊಬ್ಬ ಈ ಪದದಲ್ಲಿರುವ ಸಂಧಿ ಯಾವುದು? ಇವನು ಅಧಿಕ್ ಒಬ್ಬ, ಬಿಡಿಸಿ ಬರೆದಾಗ ನೋಡ್ರಿ, ಇವನು ಅಧಿಕ್ ಒಬ್ಬ ಅನ್ನುವಂಥದ್ದು. ಇಲ್ಲಿ ಊ ಬಂತು, ಓ ಬಂತು, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿನ ಸ್ವರವು ಲೋಪವಾಗುವುದಕ್ಕೆ ಅದನ್ನೇನಂತ ಕರೀತಾರೆ ಗೆಳೆಯರೇ? ಸ್ವರಲೋಪ ಸಂಧಿ ಅಂತ ಕರೀತಾರೆ. ಆ ಕಾರಣಕ್ಕಾಗಿ 68ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೇ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಬದುಕು ಬದಲಿಸಬಹುದು, ಇದು ಯಾರ ಕೃತಿ? ಇದು ಇತ್ತೀಚೆಗಂತೂ ಬಹಳ ಮಾರಾಟವಾದಂಥ ಕೃತಿ, ಬದುಕು ಬದಲಿಸಬಹುದು ಅಂತಕ್ಕಂಥದ್ದು. ಇದನ್ನು ನೇಮಿಚಂದ್ರ ಬರೆದಿದ್ದಾರೆ, ನೀವು ಗಮನಿಸಬಹುದು. ನಾನು ಆಗಾಗ ಹೇಳ್ತಾ ಇರ್ತೀನಿ, ಹೈಸ್ಕೂಲ್ ಪಠ್ಯಗಳನ್ನು, ಪಿ ಯು ಸಿ ಪಠ್ಯಗಳನ್ನು ನೀವು ಓದಬೇಕು ಅಂತಕ್ಕಂಥದ್ದು. ಇಲ್ಲಿ ಪಿ ಯು ಸಿ ಪಠ್ಯದೊಳಗೆ ನಾವು ನೇಮಿಚಂದ್ರರ ಪಾಠಗಳನ್ನು ನೋಡಬಹುದು, ಹೌದಾ? ಅಲ್ಲಿ ನೇಮಿಚಂದ್ರದ ಒಂದು ಪಾಠ ಇದೆ, ಅಲ್ಲಿಂದನೇ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಬದುಕು ಬದಲಿಸಬಹುದು ಅನ್ನುವಂಥದ್ದು ಇಲ್ಲಿ ನೇಮಿಚಂದ್ರ ಅವರ ಕೃತಿಯಾಗಿದೆ ಗೆಳೆಯರೆ. 69ನೇದಕ್ಕೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ. ಮುಂದೆ ಹೋಗೋಣ. ಸೂಚನೆ ಬದಲಾಯಿತಿಲ್ಲಿ. ಈ ಕೆಳಗಿನ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ 4 ಪರ್ಯಾಯದ ರೂಪಗಳನ್ನು ನೀಡಲಾಗಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ. ಆಗಾಗ ನಾವು ಹೇಳ್ತಾ ಇರ್ತೀವಿ, ನುಡಿಗಟ್ಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದು. ಮೇಲ್ನೋಟಕ್ಕೆ ಒಂದರ ಅರ್ಥ ಆದ್ರೂ ಒಳನೋಟಕ್ಕೆ ಇವು ಬೇರೆ ಅರ್ಥವನ್ನೇ ಕೊಡ್ತಾ ಇರ್ತಾವ ಅಂತಕ್ಕಂಥದ್ದು. 70ನೇ ಪ್ರಶ್ನೆಗೆ ಅಧಿಕ ಪ್ರಸಂಗ ಮಾಡು ಅನ್ನುವಂಥದ್ದು ಒಂದು ನುಡಿಗಟ್ಟದ. ಹೆಚ್ಚಿಗೆ ಮಾತಾಡು, ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು, ಅಲ್ಲದ ಕೆಲಸ ಮಾಡು, ಕೋಪಗೊಳ್ಳು ಅಂತಕ್ಕಂಥದ್ದು. ಅಧಿಕ ಪ್ರಸಂಗ ಮಾಡು ಅಂತಂದರೆ ಇಲ್ಲಿ ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸುವುದು ಅನ್ನುವಂಥದ್ದಾಗತ್ತೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ? ಕಿವಿ ನೆಟ್ಟಗಾಗು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಒಂದು ವಿಚಾರ ನಡೀತಾ ಇರ್ತದೆ, ಅದರ ಬಗ್ಗೆ ನಾವು ಕುತೂಹಲ ಇಟ್ಕೊಂಡಿರ್ತೀವಿ, ಆವಾಗ ನಮ್ಮ ಒಂದು ಗಮನ ಆ ಕಡೆಗೇನೆ ಇರ್ತದೆ, ನಮ್ಮ ಕಿವಿಯ ಗಮನ ಆ ಕಡೆಗೇನೆ ಇರ್ತದೆ. ಆ ಕಾರಣಕ್ಕಾಗಿ ನೇರವಾದಂಥ ಉತ್ತರ ಏನಾಗತ್ತೆ ಗೆಳೆಯರೆ? 71ನೇ ಪ್ರಶ್ನೆಗೆ ಕುತೂಹಲ ಹೆಚ್ಚಾಗು ಅಂತಕ್ಕಂಥದ್ದು. ಕುತೂಹಲ ಹೆಚ್ಚಾಗು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಂಜಲು ಕೈಯಲ್ಲಿ ಕಾಗೆ ಓಡಿಸ್ತಾವ, ಎಂಜಲು ಕೈಯಲ್ಲಿ ಕಾಗೆ ಓಡಿಸ್ತಾವ ಅಂದ್ರೆ ಅಲ್ಲಿ ನಿಮ್ಗೆ ಗಮನಿಸ್ಬೋದು, ಪಕ್ಷಿಯನ್ನು ಗೌರವಿಸೋಣ ಇಲ್ಲ, ಆಮೇಲೆ ಗಮನಿಸ್ತಾನೆ. ಸಂಪ್ರದಾಯವಾದಿನ ಅಲ್ಲ, ಸೂಕ್ಷ್ಮ ಸ್ವಭಾವನ ಅಲ್ಲ. ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದ್ರೆ ಕೈಯಾಗಿನ ಅನ್ನದ ಅಗಲು ಬೀಳ್ತದೆ ಅನ್ನುವಂಥದ್ದು ಒಂದು ಗುಣವನ್ ಅಂದ್ರೆ ಜೀಪುಣವ. ಆ ಕಾರಣಕ್ಕಾಗಿ 72ನೇ ಒಂದು ಪ್ರಶ್ನೆಗೆ 4ನೇ ಒಂದು ಉತ್ತರ ಸರಿಯಾಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೈ ಬಗ್ಗಿಸು ಅಂದರೆ ಏನು? ಮೈ ಬಗ್ಗಿಸು ಅಂದರೆ ತಲೆಬಾಗಿ ನಡೆಯೋಣ ಅಲ್ಲ, ತಲೆ ತಗ್ಗಿಸು, ಶರಣಾಗನ ಅಥವಾ ಕ್ಷಮ ಪಡೋಣ, ಯೋಗ ಮಾಡೋಣ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಹೇಳ್ತಾರೆ ಮೈ ಬಗ್ಗಿಸ್ ಕೆಲಸ ಮಾಡು ಅಂತೇಳಿ, ಅಂದರೆ ಮೈ ಬಗ್ಗಿಸ್ ಕೆಲಸ ಮಾಡೋದು ಅಂದರೆ ಶ್ರಮ ಪಡೋದು ಅನ್ನುವಂಥ ಉತ್ತರವನ್ನು ನೀಡ್ತದೆ ಗೆಳೆಯರೆ. 73ನೇ ಪ್ರಶ್ನೆಗೆ ಇಲ್ಲಿ 3ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಹೊಟ್ಟೆಗೆ ಹಾಕಿಕೋ ಅನ್ನುವಂಥದ್ದು ಏನು ಅರ್ಥವನ್ನು ಕೊಡ್ತದೆ? ಕ್ಷಮಿಸೋ, ಚೆನ್ನಾಗಿ ತಿನ್ನೋ, ಕಾಣದ ಹಾಗೆ ಇಡು, ಮರೆತು ಬಿಡು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಏನಪ್ಪ ಅಂತಂದರೆ, ಇಲ್ಲಿ ಮುಖ್ಯವಾಗಿ ಏನಾದರೂ ತಪ್ಪು ಮಾಡಿದಾಗ ಇದೊಂದ್ಸಲ ಹೊಟ್ಟೆಗೆ ಹಾಕ್ಕೊಂಬಿಡ್ರಪ್ಪ ಅನ್ನುವಂಥ ವಿಚಾರ, ಇದೊಂದ್ಸಲ ಹೊಟ್ಟೆಗೆ ಹಾಕ್ಕೊಂಬಿಡ್ರಪ್ಪ ಅಂದರೆ ಕ್ಷಮಿಸಿಬಿಡ್ರಪ್ಪ ಅನ್ನುವಂಥ ಅರ್ಥ ಆಗುತ್ತೆ ಗೆಳೆಯರೆ. ಆ ಕಾರಣಕ್ಕಾಗಿ ಇಲ್ಲೇನು 74ನೇ ಪ್ರಶ್ನೆಗೆ 1ನೇ ಆಯ್ಕೆ ಸರಿಯಾದಂಥದ್ದಾಗಿರ್ತದೆ ಗೆಳೆಯರೆ. ಆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎದೆ ತಟ್ಟಿ ಹೇಳು ಅನ್ನುವಂಥದ್ದು, ಎದೆ ತಟ್ಟಿ ಹೇಳು ಅನ್ನುವಂಥದ್ದು ಯಾವ ಅರ್ಥವನ್ನು ಕೊಡ್ತದೆ? 4 ಆಯ್ಕೆಗಳು ನಮ್ಮ ಮುಂದದಾವು. ಜಂಬದಿಂದ ಹೇಳೋಣ, ಅಹಂಕಾರದಿಂದ ಹೇಳೋಣ, ವಿನಯದಿಂದ ಹೇಳೋಣ, ಧೈರ್ಯದಿಂದ ಹೇಳೋಣ. ಯಾವ ಒಂದು ಆಯ್ಕೆಯನ್ನು ನೀವು ಗುರುತಿಸಬಹುದು?
ಗುರುತಿಸಿದ್ದೀರಿ ಅನ್ನುವಂಥದ್ದು. ನಮ್ಮ ಆಯ್ಕೆ, ನಮ್ಮ ಉತ್ತರ ಏನಪ್ಪ ಅಂತಂದ್ರೆ ಧೈರ್ಯದಿಂದ ಹೇಳು. ಏನೋ ಧೈರ್ಯದಿಂದ ಎದೆ ತಟ್ಟಿ ಹೇಳು ಅಂದ್ರೆ ಧೈರ್ಯದಿಂದ ಹೇಳು ಅನ್ನುವಂಥ ಅರ್ಥ ಕೊಡ್ತದೆ. 75ನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಹಿತ್ತಾಳೆ ಕಿವಿ, ಸಾಮಾನ್ಯವಾಗಿ ನಾನು ನುಡಿಗಟ್ಟುಗಳನ್ನು ಹೇಳುವಾಗ ಒಂದು ಕಿವಿ ಕಚ್ಚು, ಎರಡನೇದ್ದು ಹಿತ್ತಾಳೆ ಕಿವಿ ಅನ್ನುವಂಥದ್ದನ್ನು ಮೊದಲಿಗೆ ಬರೆಸ್ತಾ ಇರ್ತೀನಿ. ಕಿವಿ ಕೇಳಿಸಿದವ, ಚುರುಕು ಬುದ್ಧಿ, ಚಾಡಿ ಮಾತು ಕೇಳುವ ಸ್ವಭಾವ, ಒಂದು ಬಗೆಯ ಕಿವಿಯ ಆಭರಣ ಯಾವುದು ಅಂತಕ್ಕಂಥದ್ದು. ಕಿವಿ ಕಚ್ಚು ಅಂದರೆ ಇಲ್ಲಿ ಚಾಡಿ ಹೇಳುವ ಸ್ವಭಾವ, ಹಿತ್ತಾಳೆ ಕಿವಿ ಅಂದರೆ ಚಾಡಿ ಕೇಳುವ ಸ್ವಭಾವ ಅಂತಕ್ಕಂಥದ್ದು. ಗೆಳೆಯರೇ ಇಲ್ಲಿ ಗಮನಿಸಿ, 76ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು. ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಾನು ಈ ರೀತಿಯಾದಂಥ ಉತ್ತರಗಳನ್ನು ನಿಮಗೆ ಪದೇ ಪದೇ ಸಂಭವನೀಯ ಪ್ರಶ್ನೋತ್ತರಗಳಲ್ಲಿ ಚರ್ಚೆ ಮಾಡಿದ್ದೇನೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಗೆಳೆಯರೇ ಗಮನಿಸ್ರಿ, ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಇರ್ತೀವಿ. ಇದೇ ರೀತಿ ಮುಂದಿನ ಪರೀಕ್ಷೆಗಳಲ್ಲಿ ನಾವು ನಿಮ್ಮ ಬೆಂಬಲಕ್ಕೆ ಸದಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮುಂದಿನ ಪ್ರಶ್ನೆ ಹೇಗಿದೆ? ಗಗನಕುಸುಮ, ಗಗನಕುಸುಮ ಅಂದರೆ ಕೈಗೆಟಕದ್ದು. ಗಗನಕುಸುಮ ಅಂದರೆ ಇಲ್ಲಿ ಆಕಾಶದಲ್ಲಿರುವಂಥ ಹೂವು, ಕೈಗೆಟಕದ್ದು ಅನ್ನುವಂಥ ನೇರವಾದಂಥ ಅರ್ಥವನ್ನು ಕೊಡ್ತದೆ. ಸುಂದರವಾದಂಥ ಹೂವಲ್ಲ, ಹುಣ್ಣಿಮೆ ಚಂದ್ರನೂ ಅಲ್ಲ, ಆಕಾಶದ ನಕ್ಷತ್ರನೂ ಅಲ್ಲ. ಆ ಕಾರಣಕ್ಕಾಗಿ ಗಗನಕುಸುಮ ಅಂತಂದರೆ ಕೈಗೆ ಎಟುಕದ್ದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಗೆಳೆಯರೇ 77ನೇ ಪ್ರಶ್ನೆಗೆ 1ನೇ ಆಯ್ಕೆ ಆಗಿರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ತಿರುಕನ ಕನಸು, ನೀವು ನನ್ನ ನೋಟ್ಸ್ಗಳನ್ನು ನೋಡ್ರಿ, ಕ್ಲಾಸ್ ನೋಟ್ಸ್ಗಳಲ್ಲಿ ಸಾಕಷ್ಟು ಇದೇ ರೀತಿಯಾದಂಥ ನುಡಿಗಟ್ಟುಗಳನ್ನು ನಾನು ಬರೆಸೀನಿ. ತಿರುಕನ ಕನಸು ಇದು ನಾನು ಬರೆಸಿರುವಂಥ ನುಡಿಗಟ್ಟಿನಲ್ಲಿ ನೀವು ಗಮನಿಸ್ರಿ. ನಮ್ಮ ವಿದ್ಯಾರ್ಥಿಗಳಾದರೆ ಇದರ ಬಗ್ಗೆ ಖಂಡಿತವಾಗಿಯೂ ಸರಿ ಉತ್ತರವನ್ನು ನೀಡಿರ್ತಾರೆ. ಭಿಕ್ಷುಕನ ಕನಸ, ನನಸಾಗದ ಇಚ್ಛೆನ, ಈಡೇರದ ಬಯಕೆನ, ಇಲ್ಲಿ ಬಡವನ ಒಂದು ಬದುಕ ಅಂತಕ್ಕಂಥದ್ದು. ತೀರಾ ಸಮೀಪ ನಮಗೆ ಎರಡೂ ಬರ್ತಾವೆ. ಈಡೇರಿದ ಬಯಕೆ ಅಂತ ಐತದ್ದು. ಈಡೇರದ ಬಯಕೆ ಆಗಿದ್ದರೆ ನಾವು 3 ಅಂತ ಹೇಳಬಹುದಾಗಿತ್ತು. ಈಡೇರದ ಅಂತಿದ್ರೆ ಅದು ಈಡೇರಿದ ಅಂತೈತಿ, ಅಲ್ಲಿ ನಮ್ಮನ್ನು ಹಾದಿ ತಪ್ಪಿಸ್ತಾನ. ಆ ಕಾರಣಕ್ಕಾಗಿ ಉತ್ತರ ಯಾವುದು ಗೆಳೆಯರೇ? ನನಸಾಗದ ಇಚ್ಛೆ. ತಿರುಕನ ಕನಸು ಅಂದರೆ ನನಸಾಗದ ಇಚ್ಛೆ ಅಂತಕ್ಕಂಥದ್ದು. 78ನೇ ಇದ್ದಕ್ಕೆ 2ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಗೆಳೆಯರೇ ಮುಂದೆ ಹೋಗೋಣ. ಗುಲಾಬಿ ಯಾವ ಭಾಷೆಯ ಪದ? ಗುಲಾಬ್ ಅನ್ನುವಂಥ ಪದ ಉರ್ದು ಭಾಷೆಯಿಂದ ಬಂದದ. ಆ ಕಾರಣಕ್ಕಾಗಿ ಗುಲಾಬಿ ಅನ್ನುವಂಥದ್ದು ಮೂಲ ಉರ್ದುವಿನಿಂದ ಬಂದದ. ಇಂಗ್ಲೀಷ್ ಪದ ಅಲ್ಲ, ಪೋರ್ಚುಗೀಸ್ ಪದ ಅಲ್ಲ, ಕನ್ನಡ ಪದ ಅಂತೂ ಅಲ್ಲವೇ ಅಲ್ಲ. ಇದು ಉರ್ದು ಮೂಲದ್ದು ಅನ್ನುವಂಥದ್ದು. ಹಿಂದೂಸ್ತಾನಿ ಪದಗಳಲ್ಲಿ ನಾವು ಉರ್ದುವನ್ನು ಗುರುತಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಗುಲಾಬಿ ಅನ್ನುವಂಥದ್ದು ಉರ್ದು ಭಾಷೆಯಿಂದ ಬಂದದ. 79ನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾದಂಥ ಉತ್ತರ. ಮುಂದಿನ ಒಂದು ಆಯ್ಕೆಗೆ ಹೋಗೋಣ. ಮುಂದಿನ ಆಯ್ಕೆ ಪ್ರಶ್ನೆ ಹೇಗಿದೆ? ಸದ್ದಬಿ ರುಚಿ ಈ ಪದವನ್ನು ಬಿಡಿಸಿ ಬಿಡದಾಗ ಏನಾಗ್ತದೆ? ಸದ್ ಪ್ಲಸ್ ಅಭಿರುಚಿ, ಸದ್ಯ ಪ್ಲಸ್ ಅಭಿರುಚಿ, ಸತ್ ಪ್ಲಸ್ ಅಭಿರುಚಿ, ಸತ್ ಪ್ಲಸ್ ಅಭಯರುಚಿ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ಸತ್ ಪ್ಲಸ್ ಅಭಿರುಚಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 80ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಗೆಳೆಯರೇ ಮುಂದಿನ ಪ್ರಶ್ನೆಗೆ ಹೋಗೋಣ. ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತಕ್ಕಂಥದ್ದು. ಪಶ್ಚಿಮ ಅಂತಕ್ಕಂಥದ್ದು ನೀವು ಗಮನಿಸ್ಬೋದು. ಎರಡೇ ಆಯ್ಕೆ ಇಟ್ಕೊಂಡ್ರೆ ಸಾಕು. ಮೂಡಣ ಅಂತಂದ್ರೆ ಇಲ್ಲಿ ಮೂಡುವಂಥದ್ದು ಅಂದರೆ ಸೂರ್ಯ ಮೂಡುವಂಥದ್ದು, ಪೂರ್ವ ಆದರೆ ಪಡುವಣ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರ್ತದೆ. ಮೂಡಣ ಪಡುವಣ ಪಶ್ಚಿಮ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ 81ನೇ ಒಂದು ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗೆ PQRS ಎಂಬ 4 ವಾಕ್ಯಗಳನ್ನು ಕೊಡಲಾಗಿದೆ. ಈ ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ. ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು ಅಂತಕ್ಕಂಥದ್ದು. ಇಲ್ಲಿ 82ನೇ ಪ್ರಶ್ನೆಗೆ ಹೋಗೋಣ. ಈಗ 82ನೇ ಪ್ರಶ್ನೆ ಹೀಗಿದೆ ಗೆಳೆಯರೇ. ಮನುಷ್ಯನು ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ. ಇದು ಪಿ ಆಗಿದೆ. ಇನ್ನು ಎರಡನೇದು, ಈ ಜೀವಜಾಲದಲ್ಲಿ ಕೆಲವೇ ಕೆಲವು ಜೀವಿಗಳು ಮಾತ್ರ ಧ್ವನಿ ಉತ್ಪಾದಿಸುವವುಗಳಾಗಿವೆ, ಅವುಗಳಲ್ಲಿ ಕ್ಯೂ ಆಗಿದೆ. ಇನ್ ಆರ್, ಮನುಷ್ಯನ ಮಾತಿಗೆ ಪೂರಕವಾಗಿ ನಗುವೆಂಬ ಅನುಭವದ ಆಭರಣವನ್ನು ದೇವನಿತ್ತ ಕೊಡುಗೆ ಅಂತಕ್ಕಂಥದ್ದು. ಇನ್ ಎಸ್, ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂಬ ತರ್ಕವಿದೆ. ಇದು ಕೊಟ್ಟಿರುವಂಥ 4 ವಾಕ್ಯಗಳನ್ನು ನಾವೀಗ ಅವಲೋಕನ ಮಾಡಿದ್ವಿ. ಇನ್ನು ಆಯ್ಕೆಗಳಲ್ಲಿ ಕ್ಯೂ ಪಿ ಎಸ್ ಆರ, ಎಸ್ ಪಿ ಆರ್ ಕ್ಯೂನ, ಆರ್ ಎಸ್ ಪಿ ಕ್ಯೂನ, ಎಸ್ ಕ್ಯೂ
PR ಅಂತಕ್ಕಂಥದ್ದು ಸರಿಯಾದಂತ ನಾವು ಗುರುತಿಸ್ಕೋಬೇಕು. ನಾನು ಆಗಾಗ ಹೇಳ್ತಾ ಇರ್ತೀನಿ, PQRS ಮಾದರಿ ಬಂದಾಗ ಭಾಳ ಕ್ಲಿಷ್ಟ ಆಗುತ್ತೆ, ನೀವು ಸಮಯ ಇಟ್ಕೊಂಡು ಇಲ್ಲಿ ಉತ್ತರಿಸಿದ್ರೆ ಸರಿಯಾದಂಥ ಉತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಐತಿ. ನಾವು ಗುರುತಿಸಿದಂಥ ಉತ್ತರ ಗೆಳೆಯರೆ ನಾಲ್ಕನೇ ಆಯ್ಕೆ SQPR. ಯಾವ ರೀತಿ ಎಸ್ ಗಮನಿಸ್ರಿ, ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳು ಎಂಬ ತರ್ಕವಿದೆ, ಪ್ರಧಾನ ವಾಕ್ಯ ಇದು. ಆನಂತರ ಕ್ಯೂ, ಈ ಜೀವಜಾಲದಲ್ಲಿ ಅಲ್ಲಿ ಮುನ್ನೋಡ್ರಿ ಜೀವರಾಶಿಗಳಿವೆ ಅಂತ ಐತಿ, ನಮಗೆ ಕ್ಲೀವ್ ಕೊಡ್ತದೆ. ಈ ಜೀವ ಜಾಲದಲ್ಲಿ ಕೆಲವೇ ಕೆಲವು ಜೀವಿಗಳು ಮಾತ್ರ ಧ್ವನಿ ಉತ್ಪಾದಿಸುವಗಳಾಗೆ, ಅವುಗಳಲ್ಲಿ ಏನು ಪಿ ಮನುಷ್ಯನು ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ. ಇನ್ ಆರ್, ಮನುಷ್ಯನ ಮಾತಿಗೆ ಪೂರಕವಾಗಿ ನಗುವೆಂಬ ಅನುಭವದ ಆಭರಣವನ್ನು ದೇವನಿತ್ತ ಕೊಡುಗೆ ಅಂತಕ್ಕಂಥದ್ದು. ಆಭರಣ ದೇವನಿತ್ತ ಅದು ಕೊಡುಗೆ ಆಗಿರ್ತದೆ ಅಂತಕ್ಕಂಥದ್ದು, ಅದಕ್ಕೆ ಶುದ್ಧ ಒಂದು ದೃಷ್ಟಾಂತ ಬರೋದು ನಮಗೆ ನಾಲ್ಕನೇ ಆಯ್ಕೆಯ ಮೂಲಕ. ಆ ಕಾರಣಕ್ಕಾಗಿ 82ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾದಂಥ ಉತ್ತರ ಗೆಳೆಯರೆ. ಮುಂದಿನ ಪ್ರಶ್ನೆ ಹೋಗೋಣ. 83ನೇ ಪ್ರಶ್ನೆ ಹೀಗಿದೆ, ಹರಿಹರನ ರಾಜನಾಗಿ ತನ್ನ ಸಹೋದರರ ನೆರವನ್ನು ಪಡೆದನು ಪಿ ಅಂತಕ್ಕಂಥದ್ದು. ಇವರು ಸ್ವತಂತ್ರವಾದ ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು. ಕ್ಯೂ ಅಂತಕ್ಕಂಥದ್ದು, ರಾಜ್ಯವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಒಬ್ಬೊಬ್ಬರನ್ನು ಒಂದೊಂದು ಭಾಗಕ್ಕೆ ಅಧಿಕಾರಿಯನ್ನಾಗಿ ನೇಮಿಸಿದನು. ಇದು ಆರ್ ಆಗಿರುತ್ತದೆ. ಕೊನೆಯದಾಗಿ ಎಸ್ ಅಂತಕ್ಕಂಥದ್ದು, ವಿಜಯನಗರ ಸಾಮ್ರಾಜ್ಯ ಸಂಗಮ ಪುತ್ರರಾದ ಹಕ್ಕ ಬುಕ್ಕರಿಂದ ಸ್ಥಾಪಿತವಾಯಿತು ಅಂತಕ್ಕಂಥ ಒಂದು ವಿವರಗಳಿದ್ದಾವೆ. PQRS ಇದರಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಅವುಗಳಲ್ಲಿ ಯಾವುದು ಸರಿಯಾದ ರೂಪ? QRSPನ, PQRSನ, SRQPನ, SQPRನ ಅಂತಕ್ಕಂಥದ್ದು. ನಾವು ಇಲ್ಲಿ ಆಯ್ಕೆ ಮಾಡಿರುವಂಥ ಉತ್ತರ ಗೆಳೆಯರೆ ನಾಲ್ಕನೇ ಆಯ್ಕೆ ಅಂತಕ್ಕಂಥದ್ದು. ನಾಲ್ಕನೇ ಆಯ್ಕೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ, ಎಸ್ ವಿಜಯನಗರ ಸಾಮ್ರಾಜ್ಯ ಸಂಗಮ ಪುತ್ರರಾದ ಹಕ್ಕಬುಕ್ಕರಿಂದ ಸ್ಥಾಪಿತವಾಯಿತು, ಪ್ರಧಾನ ವಾಕ್ಯ. ಎರಡನೇದು, ಇವರು ಸ್ವತಂತ್ರವಾದ ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು. ಸರಿ, ಪಿ ಹರಿಹರನ ರಾಜನಾಗಿ ತನ್ನ ಸಹೋದರನ ನೆರವನ್ನು ಪಡೆದನು. ಆನಂತರ ಏನು ಮಾಡ್ದ, ರಾಜ್ಯಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬರನ್ನ ನೇಮಿಸಿದ್ನು ಅಂತಕ್ಕಂಥದ್ದು ಸರಿಯಾದ ಅರ್ಥವನ್ನು ಕೊಡ್ತದೆ. ಆ ಕಾರಣಕ್ಕಾಗಿ 83ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾದಂಥ ಉತ್ತರ ಗೆಳೆಯರೆ. ಗಮನಿಸಿ, ನಾವು ಎ ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಇದ್ದೀವಿ. FDA ಪ್ರಶ್ನೆ ಪತ್ರಿಕೆ, ಸಾಮಾನ್ಯ ಕನ್ನಡ, ಅದರಲ್ಲಿ ಎ ಸಿರೀಸ್ ಪ್ರಶ್ನೆ ಪತ್ರಿಕೆ ನಾವು ಅವಲೋಕನ ಮಾಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೆ, ಚಂಪುವಿನ ಮೊದಲ ಉಲ್ಲೇಖ 2ನೇ ನಾಗವರ್ಮನ ಗ್ರಂಥದಲ್ಲಿದೆ. ಕ್ಯೂ, ಆದರೆ ಅವನ ಚಂಪು ಎಂದು ಕರೆಯುವುದು ವಿರಳ. ಆರ್, ಅವನ ಸಮಕಾಲೀನಾದ ಉದಯಾದಿತ್ಯನ ಗ್ರಂಥದಲ್ಲಿಯೂ ಬಂದಿದೆ. ಎಸ್, ಕನ್ನಡದ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪುಗಳನ್ನು ಬರೆದಿದ್ದಾರೆ ಅನ್ನುವಂಥ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ನೀಡಿದ್ದಾರೆ. ಇದನ್ನು ನಾವು ಕ್ರಮಬದ್ಧವಾಗಿ ಜೋಡಿಸಬೇಕು ಅಂತಕ್ಕಂಥದ್ದು. RS QPನ, QPRS, SQPR, PRSQನ ಅಂತಕ್ಕಂಥದ್ದು. ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು, ನಾವು ಗುರುತಿಸಿರುವಂಥ ಒಂದು ಆಯ್ಕೆ ಯಾವುದು ಅಂತಂದರೆ 84ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೆ. ಇಲ್ಲಿ ಗಮನಿಸಿ, ಕನ್ನಡ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪುಗಳನ್ನು ಬರೆದಿದ್ದಾರೆ. ಕ್ಯೂ, ಆದರೆ ಅವುಗಳನ್ನು ಚಂಪು ಎಂದು ಕರೆದವರು ಭಾಳ ವಿರಳ ಅಂತಕ್ಕಂಥದ್ದು. ಪಿ ಚಂಪುವಿನ ಮೊದಲ ಉಲ್ಲೇಖ 2ನೇ ನಾಗವರ್ಮನ ಕೃತಿಯಲ್ಲಿ ಬಂದದ. ಆರ್, ಕೊನೆಯದಾಗಿ ಅವನ ಸಮಕಾಲೀನಾದ ಉದಯಾದಿತ್ಯನ ಗ್ರಂಥದಲ್ಲಿಯೂ ಅದರ ಒಂದು ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮೂರನೇ ಆಯ್ಕೆ ಸರಿಯಾದಂಥ ಉತ್ತರ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಇದು ಕನ್ನಡ ರತ್ತಗಳ ಗಾಯತ್ರಿ ಎಂದು ಕರೆಯುತ್ತಾರೆ. ಕ್ಯೂ, ಕ್ರಿಸ್ತಶಕ 700ರ ಬಾದಾಮಿ ಶಾಸನದ ಮೂರು ಪದ್ಯಗಳನ್ನು ಪ್ರಥಮ ದರ್ಶನವಾಗುತ್ತವೆ. ಆರ್, ನಾಗವರ್ಮನು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿರುವ ಎಳೆ ತ್ರಿಪದಿಗೆ ಮೂಲವಾಗಿರಬೇಕು. ಎಸ್, ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಚಂದವರೂಪ ಅಂತಕ್ಕಂಥದ್ದು. 85ನೇ ಪ್ರಶ್ನೆಯಲ್ಲಿ ಈ ರೀತಿಯಾದಂಥ ಒಂದು ದೃಷ್ಟಾಂತ ಇದೆ. ಇದನ್ನು ಕ್ರಮಬದ್ಧವಾಗಿ ನಾವು ಜೋಡಿಸ್ಬೇಕಾಗತ್ತೆ. ಯಾವುದು ಸರಿಯಾದ ರೂಪ ಅಂತ ಹೇಳಿದಾಗ ನಮಗೆ ಅನಿಸಿದ್ದು, ತೀರಾ ಸಮೀಪ ಅನಿಸಿದ್ದು ಯಾವುದು ಅಂತಂದರೆ ಒಂದನೇ ಆಯ್ಕೆಯಾಗಿದೆ ಗೆಳೆಯರೆ. ಇಲ್ಲಿ ಗಮನಿಸಿ, ಎಸ್ ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಚಂದವರೂಪ, ಇದೊಂದು ಪ್ರಧಾನ ವಾಕ್ಯ. ಪ್ರಧಾನ ವಾಕ್ಯವನ್ನು ಮೊದಲು ನಾವು ಗುರುತಿಸ್ಕೋಬೇಕು. ಆ ಕಾರಣಕ್ಕಾಗಿ ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಚಂದೋರೂಪ ಪ್ರಧಾನ ವಾಕ್ಯ ಆಗಿದೆ. ಕ್ಯೂ, ಕ್ರಿಸ್ತಶಕ 700ರ ಬಾದಾಮಿ ಶಾಸನದ ಮೂರು ಪದ್ಯಗಳಲ್ಲಿ ಪ್ರಥಮ ದರ್ಶನವಾಗುತ್ತದೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಥಮ ಉಲ್ಲೇಖ ಇರೋದು ಬಾದಾಮಿ ಶಾಸನದೊಳಗೆ. ಆನಂತರ ಪಿ, ಇದು ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೀತಾರೆ ಅದನ್ನು, ತ್ರಿಪದಿಯನ್ನು. ಆರ್,
ನಾಗವರ್ಮನು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿರುವ ಎಳೆ ಅನ್ನುವಂಥ ಒಂದು ರೂಪ ಅದೇನಾಗಿದೆ ತ್ರಿಪದಿಗೆ ಮೂಲ ಆಗಿರಬೇಕು ಅನ್ನುವಂಥ ಊಹೆಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಮೊದಲೇ ಯಾಕೆ 85ನೇ ಪ್ರಶ್ನೆಗೆ ಮೊದಲೇ ಯಾಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ ಗೆಳೆಯರೆ? ಕೆಲವರ ಬದುಕು ಸ್ವಾರಸ್ಯಕರವಾಗಿದ್ದರೂ ಸಾಧಾರಣ ಕೃತಿಗಳನ್ನು ರಚಿಸಿದ್ದಾರೆ. ಒಂದು ಭಾಷೆಯನ್ನೇ ಶ್ರೀಮಂತಗೊಳಿಸುವಂಥ ಕೃತಿಗಳನ್ನು ರಚಿಸಿ ಕಣ್ಮರೆಯಾಗಿದ್ದಾರೆ. ಆರ್, ಕೆಲವರು ದೊಡ್ಡ ಲೇಖಕರು ಆಗಿ ಹೋಗಿದ್ದಾರೆ. ಎಸ್, ಆದರೆ ಅಂಥವರ ಬದುಕು ಸ್ವಾರಸ್ಯಕರವಾಗಿರುವುದಿಲ್ಲ ಅಂತಕ್ಕಂಥದ್ದು. ಇದರಲ್ಲಿ ಯಾವುದು ಒಂದು ತೀರಾ ಸಮೀಪದ ಒಂದು ದೃಷ್ಟಾಂತವನ್ನು ಕಟ್ಕೊಡ್ತದೆ, ಒಂದು ಸನ್ನಿವೇಶವನ್ನು ಕಟ್ಕೊಡ್ತದೆ, ಒಂದು ಘಟನೆಯನ್ನು ಕಟ್ಕೊಡ್ತದೆ ಅನ್ನುವಂಥದ್ದನ್ನು ನೋಡಬೇಕು. ಆಯ್ಕೆಗಳು ಹೀಗಿದ್ದಾವೆ. ಮೊದಲ ಆಯ್ಕೆ PSRQ, ಎರಡನೇ ಆಯ್ಕೆ RQSP, ಮೂರನೇ ಆಯ್ಕೆ SRPR, ನೆಕ್ಸ್ಟ್ QRPS, ಕೊನೆ ಆಯ್ಕೆ ಅಂತಕ್ಕಂಥದ್ದು. ಗಮನಿಸ್ರಿ, ಇಲ್ಲಿ SQ ಇದು ದೋಷ ಆಗ್ಯದ ಪ್ರಿಂಟಿಂಗ್ ಇದು. ಮೂರನೇ ಆಯ್ಕೆ SQPR ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ರಿ. ಇದರಲ್ಲಿ ಯಾವುದು ಸರಿಯಾದಂಥ ಉತ್ತರ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಗೆಳೆಯರೆ. ಸರಿಯಾದಂಥ ಅತಿ ಸಮೀಪದ ಉತ್ತರ ಯಾವುದು ಅಂತಂದರೆ ಎರಡನೇದಾಗಿರ್ತದೆ ಗೆಳೆಯರೆ, RQSP ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ಆರ್, ಕೆಲವರು ದೊಡ್ಡ ಲೇಖಕರಾಗಿ ಹೋಗಿದ್ದಾರೆ. ಇನ್ ಕ್ಯೂ, ಒಂದು ಭಾಷೆಯನ್ನೇ ಶ್ರೀಮಂತಗೊಳಿಸುವ ಕೃತಿಗಳನ್ನು ರಚಿಸಿ ಕಣ್ಮರೆಯಾಗಿದ್ದಾರೆ. ಎಸ್, ಆದರೆ ಅಂಥವರ ಬದುಕು ಸ್ವಾರಸ್ಯಕರ ಆಗಿರುವುದಿಲ್ಲ. ಪಿ, ಕೆಲವರ ಬದುಕು ಸ್ವಾರಸ್ಯಕರವಾಗಿದ್ದರೂ ಸಾಧಾರಣ ಕೃತಿಗಳನ್ನು ರಚಿಸಿದ್ದಾರೆ ಅನ್ನುವಂಥದ್ದು ತೀರಾ ಸಮೀಪದ ಉತ್ತರ ಆಗಿರುತ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಥವಾ ಗುರುತಿಸಿರಿ ಅಂತ ಐತಿ. ವಿರುದ್ಧಾರ್ಥಕ ಪದಗಳು ನಾನು ಆಗಾಗ ಹೇಳ್ತಾ ಇರ್ತೀನಿ ತರಗತಿಗಳಲ್ಲಿ. ವಿರುದ್ಧಾರ್ಥಕಗಳನ್ನು ಕೇಳಿದರೆ, ಸಮಾನಾರ್ಥಕಗಳನ್ನು ಕೇಳಿದರೆ 7-8 ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳ್ತಾನೆ ಅಂತೇಳಿ. ಆರಂಭದಲ್ಲಿ ನೀವು ಗಮನಿಸ್ಬೋದು, ಸಮಾನಾರ್ಥಕ ಪದಗಳನ್ನು 9 ಕೇಳಿದಾನೆ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, 87-96 ಅಂತಂದರೆ ಸರಿಸುಮಾರು 8-9 ಪ್ರಶ್ನೆಗಳನ್ನು ಇಲ್ಲೂ ಕೂಡ ಕೇಳಿದ್ದಾನೆ ಅಂತಕ್ಕಂಥದ್ದು. ಅತಿ ಹೆಚ್ಚು ಪದಕೋಶದ ಮೇಲೇ ಈ ಪ್ರಶ್ನೆ ಪತ್ರಿಕೆ ಇದೆ ಅಂತಕ್ಕಂಥದ್ದು. ಭಾಗಶಃ ಸರಳ ಪ್ರಶ್ನೆ ಪತ್ರಿಕೆ, ಯಾರು ಒಂದಷ್ಟು ಇಲ್ಲಿ ಕೆಲಸ ಮಾಡಿದ್ದೀರೋ, ಯಾರು ಒಂದಷ್ಟು ಓದಿದ್ದೀರೋ, ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಉದಕ ಅನ್ನುವಂಥದ್ದಕ್ಕೆ ಯಾವುದು ಸರಿಯಾದಂಥ ಒಂದು ವಿರುದ್ಧಾರ್ಥಕ ಪದ? ಉದಕ ಅಂದರೆ ನೀರು, ನೀರಿಗೆ ಅಪೋಸಿಟ್ ವರ್ಡ್ ಯಾವುದು? ಅಗ್ನಿ ಅಂತಕ್ಕಂಥದ್ದು ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ತಿರೆ ಅಂತಂದರೆ ಭೂಮಿ, ತಿರೆ ಅನ್ನುವಂಥದ್ದು. ಇದನ್ನು ಕೂಡ ನಾನು ಸಮಾನಾರ್ಥಕ ಹೇಳುವಾಗ ತಿರೆ ಅಂಥೇಳಿ ಮೊದಲಿಗೆ ಬರೆಸಿ ಅದರ ಅರ್ಥ ಬರೆಸ್ತಾ ಇರ್ತೀನಿ. ತಿರೆ ಅಂತಂದರೆ ಇಲ್ಲಿ ಗಮನಿಸಿ, ಅವನಿ ಭೂಮಿ ಅಂತ ಅರ್ಥ, ಸಮಾನಾರ್ಥ. ಆದರೆ ವಿರುದ್ಧ ಅರ್ಥವನ್ನು ಕೇಳ್ಯಾರಲ್ಲಿ, ತಿರೆಗೆ ಅಪೋಸಿಟ್ ವರ್ಡ್ ಯಾವುದು? ಆಕಾಶ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವಲಪು ಅನ್ನುವಂಥದ್ದು, ಸ್ವಲಪು ಅನ್ನುವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಒನಪು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಸ್ವಲಪು ಅಂದರೆ ಒನಪು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಆದರೆ ಅದಕ್ಕೆ ಅಪೋಸಿಟ್ ವಿರುದ್ಧಾರ್ಥಕ ಪದ ಗಂಭೀರ ಅನ್ನುವಂಥದ್ದಾಗಿದೆ ಗೆಳೆಯರೆ. 89ನೇ ಪ್ರಶ್ನೆಗೆ ಗಂಭೀರ ಅನ್ನುವಂಥದ್ದು ಸರಿಯಾದ ಉತ್ತರ ಅನ್ನುವಂಥದ್ದನ್ನು ನೀವು ಗಮನಿಸಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪರ್ಣ ಅಂತಕ್ಕಂಥದ್ದು, ಅಪರ್ಣನ, ವಿಪರ್ಣನ, ಸುಪರ್ಣನ, ಕುಪರ್ಣನ ಅಂತಕ್ಕಂಥ ವಿಚಾರಗಳು. ಇದರಲ್ಲಿ ಯಾವುದು ಸರಿಯಾದಂಥ ಉತ್ತರ ಅನ್ನುವಂಥದ್ದು ನಾವು ಅವಲೋಕನ ಮಾಡಬೇಕಾದ್ರೆ ನಮಗೆ ಎರಡು ಆಯ್ಕೆಗಳು ಕಣ್ಮುಂದೆ ನಿಲ್ತಾವೆ. ಸುಪರ್ಣಕ್ಕೆ ಅಪೋಸಿಟ್ ಕುಪರ್ಣ ಇಲ್ಲೇ ಇದೆ, ಹಾಗಾಗಿ ಅವು ಎರಡೂ ಆಯ್ಕೆಗಳನ್ನು ಬಿಟ್ಬಿಡೋಣ. ಇಲ್ಲಿ ಅಪರ್ಣನ, ವಿಪರ್ಣನ ಅನ್ನುವಂಥ ವಿಚಾರಕ್ಕೆ ಹೋದಾಗ ನಮಗೆ ಅತಿ ಸಮೀಪ ಅನಿಸಿದ್ದು ಯಾವುದು ಗೆಳೆಯರೆ? ವಿಪರ್ಣ ಅನ್ನುವಂಥ ಒಂದು ಉತ್ತರ ಸರಿಯಾಗಿರ್ತದೆ ಅಂತಕ್ಕಂಥದ್ದು. ಇದಕ್ಕೂ ಕೂಡ ನಾವು KPSC ಉತ್ತರ ಬರೋರಿಗೆ ವೇಟ್ ಮಾಡೋಣ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಳಿದೆ, ಮುಂಚು ಅನ್ನುವಂಥದ್ದು ಇಲ್ಲಿದೆ. ಮುಂಚು ಅನ್ನುವಂಥ ಒಂದು ಪದಕ್ಕೆ ಇಲ್ಲಿ ನಾವು ಮುಂದೆ ಅಂತ ಅರ್ಥವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಸರಿಯಾದಂಥ ಅಪೋಸಿಟ್ ವರ್ಡ್ ಯಾವುದು ಅಂತಂದರೆ ಹಿಂಚು ಆಗಿದೆ ಗೆಳೆಯರೆ. ಮುಂಚು ಇದಕ್ಕೆ ಅಪೋಸಿಟ್ ವರ್ಡ್, ಹಿಂಚು ಅನ್ನುವಂಥದ್ದಾಗಿದೆ. ಅದಕ್ಕಾಗಿ 91ನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಗಮನಿಸಿ, ನಾವು A ಸಿರೀಸ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಅದೇ ಸಿರೀಸನ್ನು ನೀವು ಕೂಡ ಅವಲೋಕನ ಮಾಡಿದರೆ ಒಳ್ಳೆಯದು.
ಹಿಂದಿನ ಒಂದು ವಿಡಿಯೋಸ್ಗಳನ್ನು ನೀವು ನೋಡಿದಾಗ ಎಫ್ ಡಿ ಎ ಒಂದು ಪರೀಕ್ಷಾ ಸಿದ್ಧತೆಯ ದೃಷ್ಟಿಯೊಳಗೆ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇವೆ. ಅವುಗಳನ್ನು ನೀವೆಲ್ಲ ಅವಲೋಕನ ಮಾಡಿದರೆ ಇಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸಬಹುದಾಗಿತ್ತು ಅಂತಕ್ಕಂಥದ್ದು, ಇಲ್ಲ ಯಾರು ನೋಡಿದ್ದೀರೋ ಅವರು ಗಳಿಸಿದ್ದೀರಿ ಅಂತೇಳಿ ನಾವು ಭಾವಿಸಿದ್ದೇವೆ. ಮುಂದಿನ ಪ್ರಶ್ನೆ ಹೇಗಿದೆ? 92ನೇ ಪ್ರಶ್ನೆ, ಉಕ್ತ ಅನ್ನೋದಕ್ಕೆ ಸರಿಯಾದಂಥದ್ದು. ಉಕ್ತ ಅಂದರೆ ಮಾತನಾಡಿದ್ದು, ಅದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಗೆಳೆಯರೆ? ಅನುಕ್ತ ಅಂತಕ್ಕಂಥದ್ದು. 92ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ? ಇಂಬೆಳಕು ಅನ್ನುವಂಥದ್ದು, ಇದಕ್ಕೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇಂಬೆಳಕು ಅನ್ನುವಂಥದ್ದಕ್ಕೆ ಯಾವುದು ಸರಿಯಾದಂಥ ಒಂದು ಉತ್ತರ? ಚೆಂಬೆಳಕನ, ಹೊಂಬೆಳಕನ, ನಿಂಬೆಳಕನ, ನಿರ್ಬೆಳಕನ? ವೇಟ್ ಮಾಡೋಣ. ಕೆ ಪಿ ಎಸ್ ಸಿ ಯಾವ ಒಂದು ಉತ್ತರವನ್ನು ಇಲ್ಲಿ ಪ್ರಶ್ನೆ ಮಾಡ್ತದೋ, ಯಾವ ಒಂದು ಉತ್ತರವನ್ನು ನೀಡ್ತದೋ ಅನ್ನೋದನ್ನು ನಾವು ನೀವು ಕೂಡ ನೋಡೋಣ. ಮುಂದಿನ ಪ್ರಶ್ನೆ 94. ಆಂತಿಕ ಅಂದರೆ ಇಲ್ಲಿ ಸಮೀಪದ, ಅಂತಿಕ ಅಂದರೆ ಸಮೀಪದ, ಮೂರು ಅವ ಅರ್ಥದ, ಸಮೀಪ ಹತ್ತಿರ ಅನ್ನುವಂಥದ್ದು ಇಲ್ಲಿ ಕೊಡ್ತದೆ. ಆಂತಿಕ ಅಂದರೆ ಸಮೀಪ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಅದರ ವಿರುದ್ಧ ಅರ್ಥದಲ್ಲಿ ನಾವು ನೋಡಬೇಕಾಗತ್ತೆ, ಅದರ ವಿರುದ್ಧ ಅರ್ಥ ಯಾವುದು ಅಂತಂದರೆ ದೂರ ಅನ್ನುವಂಥದ್ದು ಗೆಳೆಯರೆ. ಅಂತಿಕ ಅನ್ನುವಂಥದ್ದು ದೂರ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಆ ಕಾರಣಕ್ಕಾಗಿ 94ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭೂಯಿಷ್ಟ ಅಂದರೆ ಹೆಚ್ಚಾದ ಅಂತ ಅರ್ಥ, ಅದಕ್ಕೆ ನೇರವಾದಂಥ ವಿರುದ್ಧಾರ್ಥಕ ಪದ ಗೆಳೆಯರೆ ಕನಿಷ್ಠ ಅಂತಕ್ಕಂಥದ್ದು. 95ನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ? ಕಲಿ, ಕಲಿ ಅಂದರೆ ನಾನಾ ಅರ್ಥ ಅರ್ಥವ. ಕಲಿ ಅಂತಂದರೆ ಇಲ್ಲಿ ತಿಳಿಯೋದಾಗತ್ತೆ, ಇನ್ನೊಂದು ವೀರ ಅಂತಲೂ ಕೂಡ ಅರ್ಥ ಆಗತ್ತೆ. ನಾನು ನಾನಾರ್ಥಗಳನ್ನು ಹೇಳುವಾಗ ಇದನ್ನು ಕಡ್ಡಾಯವಾಗಿ ತರಗತಿಯಲ್ಲಿ ಬಳಸೇ ಬಳಸಿದ್ದೀನಿ. ಆ ಕಾರಣಕ್ಕಾಗಿ ವೀರ ಅಂದರೆ ಸಮಾನಾರ್ಥಕ, ಹೇಡಿ ಅನ್ನುವಂಥದ್ದು ಇದು ವಿರುದ್ಧಾರ್ಥಕ ಆಗತ್ತೆ. 96ನೇ ಪ್ರಶ್ನೆಗೆ 4ನೇ ಒಂದು ಉತ್ತರ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರಿರುವುದಿಲ್ಲ, ಅಂತಹ ಪದವನ್ನು ಗುರುತಿಸಿರಿ. ಇದು ಗುಂಪಿಗೆ ಸೇರದ ಪದ, ನಿಮ್ಮ ಸ್ವವಿವೇಚನೆಗೆ ಬಿಟ್ಟದ್ದು. ನೀವು ಯಾವ ರೀತಿ ವಿವೇಚನೆ ಮಾಡಿ ಉತ್ತರ ಕೊಡ್ತೀರೋ ಕೊಡಿ ಅನ್ನುವಂಥ ರೂಪವನ್ನು ಹೇಳ್ತಾನೆ. ಗುಂಪಿಗೆ ಸೇರದ ಪದದಲ್ಲಿ ಎರಡು ವಿಧಗಳಿರ್ತಾವೆ, ಒಂದು ತತ್ಸಮ ತದ್ಭವ ದೇಶೀಯ ಪದಗಳನ್ನು ಕೊಟ್ಟಿರ್ತಾನೆ, ಆದರೆ ಇಲ್ಲಿ ಏನು ಮಾಡಿದಾನೆ, ನಿಮಗೆ ಬಿಟ್ಟಿದ್ದಾನೆ ಅಂತಕ್ಕಂಥದ್ದು. ನೀವು ಯಾವ ರೀತಿ ಉತ್ತರವನ್ನು ಹೇಳ್ತೀರೋ ಹೇಳ್ರಿ ಅಂತಕ್ಕಂಥದ್ದು. ತೀರ ಸರಳ ಇದೆ ಈ ಪ್ರಶ್ನೆ. 97. ಆನೆ, ಕುದುರೆ, ರಥ, ಒಂಟೆ, ಇವುಗಳಲ್ಲಿ ಯಾವುದನ್ನು ನೀವು ತೆಗಿತೀರಿ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿದೆ. ಗೆಳೆಯರೆ, ನಾವು ಇಲ್ಲಿ ಕಡ್ಡಾಯವಾಗಿ ಇಲ್ಲಿ ಖಚಿತವಾಗಿ ಹೇಳಬಹುದು ರಥ ಅಂತಕ್ಕಂಥ. ಆನೆ ಪ್ರಾಣಿ, ಕುದುರೆ ಪ್ರಾಣಿ, ಒಂಟೆನೂ ಪ್ರಾಣಿ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ರಥ ಅನ್ನುವಂಥದ್ದನ್ನು ನಾವಿಲ್ಲಿಂದ ತೆಗೆದ್ರೆ ಒಳ್ಳೆಯದು ಅನ್ನುವಂಥ ವಿಚಾರ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 98. ಕಾರು, ಲಾರಿ, ಬಸ್ಸು, ಸೈಕಲ್ಲು ಅಂತಕ್ಕಂಥದ್ದು, ಇವುಗಳಲ್ಲಿ ಯಾವುದನ್ನು ತೆಗಿತೀರಿ ಅಂತಕ್ಕಂಥದ್ದು. ಇವಿಷ್ಟು ಇಂಗ್ಲೀಷ್ ಪದಗಳು ಅಂತ ತಿಳ್ಕೊಂಡ್ರೆ, ಸೈಕಲ್ ತೆಗಿಬೇಕು. ಯಾಕೆ ಹೇಳಿ, ಇವು ಮೂರಕ್ಕೂ ಇಂಧನ ಬೇಕು. ಇದೊಂದ ಇಂಧನ ಅಲ್ಲ, ಮನುಷ್ಯನ ತುಳಿಬೇಕು. ಮನುಷ್ಯನ ತುಳಿದಾಗ ಮಾತ್ರ ಇದೇನಾಗುತ್ತೆ, ಮುಂದೆ ಹೋಗುತ್ತೆ. ಇವಕ್ಕೆ ಇಂಧನ ಬೇಕು ಅಂಥೇಳಿ ನಾವು ಗುರುತಿಸ್ಬೋದು. ಆದರೆ ಕೆ ಪಿ ಎಸ್ ಸಿ ಅವರು ಯಾವ ರೀತಿ ವಿಚಾರ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಈ ರೀತಿಯೂ ವಿಚಾರ ಮಾಡ್ಬೋದು. ಲಾರಿ, ಬಸ್ಸು, ಸೈಕಲ್ಲು ಇಂಗ್ಲೀಷ್ ಪದ, ಕಾರು ಅಂದರೆ ಕನ್ನಡ ಪದ ಅಂತ ಹೇಳಿದ್ರು ಅಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ, ಕಾರು ಅಂದರೆ ಕ್ರಿಯಾಪದ, ಅದು ವಾಂತಿ ಮಾಡ್ಕೋ ಅಂತ ಅರ್ಥ ಆಗತ್ತೆ. ಆ ಕಾರಣಕ್ಕಾಗಿ ನಾವು ಏನೋ ಸೈಕಲ್ ಅಂತ ಹೇಳಿದ್ರೆ ಅವರು ಕೆ ಪಿ ಎಸ್ ಸಿ ಅವರು ಕಾರು ಅಂತಲೂ ಕೂಡ ಇಲ್ಲಿ ನೀಡಬಹುದು. ಅದಕ್ಕೆ ನೀವು ಗಮನಿಸ್ರಿ, ನಮ್ಮ ಉತ್ತರ ಮಾತ್ರ ಈಗ ಸದ್ಯಕ್ಕೆ ಸೈಕಲ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಬುದ್ಧ, ಬಸವ, ಅಲ್ಲಮ, ಜಂಗಮ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ. ಬುದ್ಧ, ಬಸವ, ಅಲ್ಲಮ, ಜಂಗಮ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಇವರು ಮೂರು ಜನ ಮಹಾನ್ ಚೇತನರು, ವ್ಯಕ್ತಿತ್ವಗಳು, ವ್ಯಕ್ತಿಗಳು. ಆದರೆ ಜಂಗಮ ಅನ್ನೋದು ಒಂದು ಜಾತಿ ಸೂಚಕ ಪದ ಆಗ್ಯದ. ಆ ಕಾರಣಕ್ಕಾಗಿ ಜಂಗಮವನ್ನು ಇಲ್ಲಿ ತೆಗಿಬೇಕಾಗತ್ತೆ ಗೆಳೆಯರೆ. 99ನೇ ಒಂದು ಪ್ರಶ್ನೆ, ಇನ್ನು ಕಟ್ಟ ಕಡೆಯ ಪ್ರಶ್ನೆ 100ನೇ ಒಂದು ಪ್ರಶ್ನೆ. ಅದು ಉತ್ತರ ಹೀಗಿದೆ. ಕುದುರೆ, ನಾಯಿ, ಸಿಂಹ, ಹಾವು, ಇದರಲ್ಲಿ ಯಾವುದನ್ನು ನೀವು ತೆಗಿತೀರಾ ಅಂತಕ್ಕಂಥದ್ದು 100ನೇ ಪ್ರಶ್ನೆ. ಭಾಳ ಕ್ಲಿಷ್ಟ ಐತಿ, ಯಾವುದನ್ನು ತೆಗಿತೀರಿ, ಕೆ ಪಿ ಎಸ್ ಸಿಯವರು ಯಾವುದನ್ನು ತೆಗಿತಾರ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಕುತೂಹಲ. ಇಲ್ಲಿ ಗಮನಿಸಿ, ಕುದುರೆ, ನಾಯಿ, ಸಿಂಹ, ಹಾವು ಅಂತಕ್ಕಂಥದ್ದು, ನಾವು ಹಾವನ್ನು ತೆಗೆದು ಮೂರನ್ನು ಇಲ್ಲಿ ಇಡಬಹುದು. ಕುದುರೆ, ನಾಯಿ, ಸಿಂಹ, ಹಾವು ಇವೆಲ್ಲ
ಇಲ್ಲಿ ನೆಲದ ಮೇಲೆ ಓಡಾಡ್ತಾವ, ಕಾಲದವ, ಇದಕ್ಕೆ ಕಾಲಿಲ್ಲ, ಸರೀಸೃಪ ಅಂತಕ್ಕಂಥದ್ದು. ಇವು ಪ್ರಾಣಿಗಳು, ಇವು ಇದೊಂದು ಸರೀಸೃಪ ಅಂತಕ್ಕಂಥದ್ದನ್ನು ಗುರುತಿಸ್ಬೋದು. ಬಹುಪಾಲು ಉತ್ತರ ನಾಕೆ ಅನ್ನುವಂಥದ್ದು ನಮಗೆ ಖಚಿತ ಅಂತಕ್ಕಂಥದ್ದು. ಆದರೂ ಸಹಿತ ಇಲ್ಲಿ ಕೆ ಪಿ ಎಸ್ ಸಿ ಅವರು ಏನು ಮಾಡ್ಬೋದು, ಹಾವು, ಸಿಂಹ, ನಾಯಿ ಇವು ಮೂರನ್ನು ನಾನ್ ವೆಜ್ ಮಾಂಸಾಹಾರಿಗಳು ಅಂಥೇಳಿ, ಕುದುರೆ ಒಂದ ಹುಲ್ಲು ತಿಂತದ ಅಂತಲೂ ಕೂಡ ಉತ್ತರ ಕೊಡಬಹುದು. ಅದಕ್ಕಾಗಿ ಇಲ್ಲಿ ಗಮನಿಸಿ, ನಮ್ಮ ಉತ್ತರ ಸದ್ಯಕ್ಕೆ ಹಾವು ಅನ್ನುವಂಥದ್ದು ಆಗಿದೆ ಗೆಳೆಯರೇ. ಇಲ್ಲಿವರೆಗೆ ನೀವು ಸಾಮಾನ್ಯ ಕನ್ನಡ ಕುರಿತಾಗಿ ಪ್ರಶ್ನೆಗಳ ಉತ್ತರವನ್ನು ಅವಲೋಕನ ಮಾಡಿದ್ದೀರಿ ಗೆಳೆಯರೇ. ಬಹುಪಾಲು ನಾವು ಶೇಕಡ 90-95% ತೀರ ಸಮೀಪದ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಎಲ್ಲೋ ಒಂದು 5 ಅಂಕಗಳು ಇಲ್ಲಿ ವ್ಯತ್ಯಾಸ ಆಗಬಹುದು. ಇಲ್ಲಿವರೆಗೆ ನೀವು ಈ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ಮುಂಬರುವಂಥ ಒಂದು ಯಾವುದೇ ಪರೀಕ್ಷೆ ಇರಲಿ, ಇದೇ ರೀತಿಯಾದಂಥ ಬೆಂಬಲವನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ, ಸಹಕಾರವನ್ನು ನಾವು ಕೊಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ಇಲ್ಲಿ ಸದುಪಯೋಗ ಪಡಿಸ್ಕೊಳ್ತೀರಿ ಅನ್ನುವಂಥ ಒಂದು ಆಶಾವಾದದೊಂದಿಗೆ ಈ ಒಂದು ಅವಧಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.